ಹಲೋ ಗೆಳೆಯರೇ, ಲಾ ಎಕ್ಸಲೆನ್ಸ್ಗೆ ಸ್ವಾಗತ. ಈ ದಿನ ನಾವು ಮೇ 2, 2022 ಕನ್ನಡದಲ್ಲಿ ದಿ ಹಿಂದೂ ದಿನಪತ್ರಿಕೆಯನ್ನು ವಿಶ್ಲೇಷಣೆ ಮಾಡಲಿದ್ದೇವೆ. ಸ್ನೇಹಿತರೆ, ನಿಮಗೆ ಲಾ ಎಕ್ಸಲೆನ್ಸ್ ವತಿಯಿಂದ ಒಂದು ಸಿಹಿ ಸುದ್ದಿ. ಇದೇ ತಿಂಗಳು 5 ಮತ್ತು 6 ತಾರೀಕು 2022 ಮೇ 5 ಮತ್ತು 6 ತಾರೀಕು ಫ್ರೀ ಸಿಲೆಬಸ್ ಓರಿಯೆಂಟೆಡ್ ಸೆಷನನ್ನು ಲಾ ಎಕ್ಸಲೆನ್ಸಲ್ಲಿ ಹೆಲ್ಡ್ ಮಾಡಲಾಗ್ತಾ ಇದೆ. ಸೊ ಈ ಮೂಲಕ ತಮಗೆ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ತಯಾರಿ ಮಾಡಬೇಕು, ಸಿಲೆಬಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವ ಬುಕ್ಸ್ಗಳನ್ನು ರೆಫರ್ ಮಾಡಬೇಕು, ಇಂಪಾರ್ಟೆಂಟ್ ರೆಫರೆನ್ಸ್ ಬುಕ್ಸ್ಗಳು ಯಾವುದು, ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಮಾಹಿತಿಯನ್ನು ಈ ಒಂದು ಸೆಷನ್ನಲ್ಲಿ, ಓರಿಯೆಂಟೆಡ್ ಸೆಷನ್ನಲ್ಲಿ ಡಿಸ್ಕಸ್ ಮಾಡಲಾಗುತ್ತದೆ. ಸೊ ಈ ಮೂಲಕ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಈ ಒಂದು ಫೋನ್ ನಂಬರ್ಗೆ ಕಾಲ್ ಮಾಡುವುದರ ಮುಖಾಂತರವಾಗಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಡಿ. QR ಕೋಡನ್ನು ಸ್ಕ್ಯಾನ್ ಮಾಡುವುದರ ಮುಖಾಂತರವಾಗಿ ರಿಜಿಸ್ಟರ್ ಮಾಡಿಕೊಡಿ. ಈ ದಿನದ ಕೋಟ್: ರಿಮೆಂಬರ್ ದಟ್ ದ ಗ್ರೇಟೆಸ್ಟ್ ಕ್ರೈಮ್ ಈಸ್ ಟು ಕಾಂಪ್ರಮೈಸ್ ವಿತ್ ಇನ್ಜಸ್ಟಿಸ್ ಆ್ಯಂಡ್ ರಾಂಗ್. ಸುಭಾಷ್ ಚಂದ್ರ ಬೋಸ್. ಈ ದಿನದ ಪ್ರಿಲಿಮ್ಸ್ ಕ್ವೆಶನ್ಗೆ ಹೋಗೋಕ್ಕಿಂತ ಮುಂಚೆ, UPSC ನಡೆಸುವಂತಹ ಕೇಂದ್ರ ಲೋಕಸೇವಾ ಆಯೋಗದ ಪ್ರಾಥಮಿಕ ಪರೀಕ್ಷೆಗೆ ಇನ್ನು ಕೇವಲ 33 ದಿನಗಳು ಉಳಿದಿರೋದ್ರಿಂದ ನೀವು ಹೆಚ್ಚು ಹೆಚ್ಚು ಪ್ರಿಲಿಮ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾರ್ಕ್ ಟೆಸ್ಟ್ಗಳನ್ನು ಬಿಡಿಸಬೇಕಾಗಿರುತ್ತದೆ, ಹೆಚ್ಚು ಹೆಚ್ಚು MCQs ಬಿಡಿಸಬೇಕಾಗಿರುತ್ತದೆ. ಅದಕ್ಕೋಸ್ಕರ ಈ ಒಂದು ವಿಶ್ಲೇಷಣೆಯ ಕೊನೆಯ ಭಾಗದಲ್ಲಿ UPSC ಸಂಬಂಧಪಟ್ಟಿರ್ತಕ್ಕಂಥ 2 MCQs ಕೇಳಲಾಗಿದೆ. ಕಾಮೆಂಟ್ ಮುಖಾಂತರವಾಗಿ ಅದಕ್ಕೆ ಉತ್ತರವನ್ನು, ಸರಿಯಾದ ಉತ್ತರವನ್ನು ತಿಳಿಸಿ. ಸೊ ಇಲ್ಲಿ ಮೊದಲನೇ ಹಂತದಲ್ಲಿ ಪ್ರಿಲಿಮ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನನ್ನು ನೋಡ್ಕೊಳ್ಳೋಣ. ಗಾಡ್ಗಿಲ್ ಕಮಿಟಿ ರಿಪೋರ್ಟ್ ಆ್ಯಂಡ್ ಕಸ್ತೂರಿ ರಂಗನ್ ಕಮಿಟಿ ರಿಪೋರ್ಟ್ ಸಮ್ಟೈಮ್ಸ್ ಸೀನ್ ಇನ್ ದ ನ್ಯೂಸ್ ಆರ್ ರಿಲೇಟೆಡ್ ಟು. ಆಪ್ಷನ್ ಈ ರೀತಿಯಾಗಿದೆ: ಕಾನ್ಸ್ಟಿಟ್ಯೂಷನ್ ರಿಫಾರ್ಮ್, ಗಂಗಾ ಆಕ್ಷನ್ ಪ್ಲಾನ್, ಲಿಂಕಿಂಗ್ ಆಫ್ ರಿವರ್ಸ್, ಪ್ರೊಟೆಕ್ಷನ್ ಆಫ್ ವೆಸ್ಟರ್ನ್ ಗಾರ್ಡ್ಸ್. ಇದು ತುಂಬ ಫೆಮಿಲಿಯರ್ ಆಗಿರ್ತಕ್ಕಂಥ ರಿಪೋರ್ಟು ಮತ್ತು ತುಂಬ ಫೇಮಸ್ ಆಗಿರ್ತಕ್ಕಂಥ ರಿಪೋರ್ಟು. ಸೊ ಇಲ್ಲಿ ಸರಿಯಾದ ಉತ್ತರ: ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಗಾಡ್ಗಿಲ್ ಮತ್ತು ಕಸ್ತೂರಿ ರಂಗನ್ ರಿಪೋರ್ಟನ್ನು ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಮುಂದಿನ ಕ್ವಶನ್: ದ ಮಾಂಟೆಗೋ ಚೆಮ್ಸ್ಫೋರ್ಡ್ ಪ್ರಪೋಸಲ್ ವಾರ್ ರಿಲೇಟೆಡ್ ಟು. ಆಪ್ಷನ್ ರೀತಿಯಾಗಿದೆ: ಸೋಷಿಯಲ್ ರಿಫಾರ್ಮ್ಸ್, ಎಜುಕೇಷನಲ್ ರಿಫಾರ್ಮ್ಸ್, ರಿಫಾರ್ಮ್ಸ್ ಇನ್ ಪಬ್ಲಿಕ್ ಪೊಲೀಸ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್. ಇಲ್ಲಿ ಸರಿಯಾದ ಉತ್ತರ: ಸಾಂವಿಧಾನಿಕ ಸುಧಾರಣೆಗೋಸ್ಕರ ಮಾಂಟೆಗೋ ಚೆಮ್ಸ್ಫೋರ್ಡ್ ಪ್ರಪೋಸಲ್ನ 1919 ಇಂಟ್ರೊಡ್ಯೂಸ್ ಮಾಡಲಾಗುತ್ತದೆ. ಸೊ ಇದರೊಂದಿಗೆ ಇಲ್ಲಿ ನಾವು ತಿಳ್ಕೊಬೇಕಾಗಿರೋ ಬಹುಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಏನು ಅಂದರೆ, ಮಾಂಟೆಗೋ ಅವರನ್ನು ನಾವು ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಅಂತೇಳಿ ಕರಿತೀವಿ. ಅದೇ ರೀತಿಯಾಗಿ ಲಾರ್ಡ್ ಚೆಮ್ಸ್ಫೋರ್ಡ್ ಅವರನ್ನು ವೈಸ್ರಾಯ್ ಆಫ್ ಇಂಡಿಯಾ ಅಂತೇಳಿ ಕರಿತೀವಿ. ಈ ದಿನದ ಮೊದಲನೇ ಆರ್ಟಿಕಲ್: ಏಪ್ರಿಲ್ GST ರೆವಿನ್ಯೂಸ್ ಗೋ ಪಾಸ್ಟ್ 1.67 lakh crore ಎನ್ನುವಂಥದ್ದು. ಈ ಒಂದು ಆರ್ಟಿಕಲನ್ನು ನಾವು GS 3 ಬರುವಂತಹ ಭಾರತದ ಆರ್ಥಿಕತೆ, ಇಂಡಿಯನ್ ಎಕಾನಮಿ ಎನ್ನುವಂತಹ ಪಠ್ಯಕ್ರಮದ ಅಡಿಯಲ್ಲಿ ಗಮನಿಸಿಕೊಳ್ಬೋದಾಗುತ್ತದೆ. ಫೈನಾನ್ಸ್ ಮಿನಿಸ್ಟ್ರಿ ಟರ್ಮ್ಸ್ ಕಲೆಕ್ಷನ್ ಆಫ್ ಎ ಸೈನ್ ಆಫ್ ಫಾಸ್ಟರ್ ರಿಕವರಿ ಎನ್ನುವಂಥದ್ದು. ಸೊ ಭಾರತದ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಆದಾಯವನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಗಮನಿಸ್ಕೊಂಡ್ರೆ GST ರೆವಿನ್ಯೂ ಎನ್ನುವಂಥದ್ದು ತುಂಬ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತದೆ. ನಮಗೆ ಆಲ್ರೆಡಿ ಗೊತ್ತಿದೆ, GST ರೆವಿನ್ಯೂ ಎನ್ನುವಂಥದ್ದು ಟ್ಯಾಕ್ಸ್ ಸ್ಟ್ರಕ್ಚರಲ್ಲಿ ಇಂಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಪರೋಕ್ಷ ತೆರಿಗೆಗೆ ಸಂಬಂಧಪಟ್ಟಿರ್ತಕ್ಕಂಥ ತೆರಿಗೆಯಾಗಿದೆ ಎನ್ನುವಂಥದ್ದು. ಕೊಟ್ಟಿರ್ತಕ್ಕಂಥ ಈ ಒಂದು ಇಮೇಜ್ನ ಮುಖಾಂತರವಾಗಿ GST ಕಲೆಕ್ಷನನ್ನು, ಅದರೊಂದಿಗೆ GST ಕಲೆಕ್ಷನ್ ಆಗಿರ್ತಕ್ಕಂಥ ಅವಧಿಯನ್ನು ಕೂಡ ನಾವು ಗಮನಿಸ್ಕೊಳ್ಬೋದು. ಸೊ 2021 ಏಪ್ರಿಲ್ಗೆ ನಾವು ಕಂಪೇರ್ ಮಾಡಿಕೊಂಡ್ರೆ 2022 ಏಪ್ರಿಲ್ 2022 20% ಹೈಯರ್ ಆಗಿರುವಂತಹ GST ಕಲೆಕ್ಷನನ್ನು ಇಲ್ಲಿ ಗಮನಿಸ್ಕೊಳ್ಬೋದು. 1.68 lakh crore ಅಮೌಂಟ್ GST ಕಲೆಕ್ಷನ್ ಈ ಇಂಡೈರೆಕ್ಟ್ ಟ್ಯಾಕ್ಸ್ನಿಂದ ಆಗಿರುವಂಥದ್ದನ್ನು ಈ ಒಂದು ಆರ್ಟಿಕಲ್ನ ಮುಖಾಂತರವಾಗಿ ಗಮನಿಸ್ಕೊಳ್ಬೋದಾಗುತ್ತದೆ. ಸೊ ಇಂಡಿಯಾಸ್ ಗ್ರಾಸ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ರೆವಿನ್ಯೂವನ್ನು ಇಷ್ಟೊಂದು ಪ್ರಮಾಣದಲ್ಲಿ ಏಪ್ರಿಲ್ ತಿಂಗಳಲ್ಲಿ ಪಡೆದುಕೊಂಡಿರುವಂತಹ ಇಷ್ಟೊಂದು ದೊಡ್ಡ ಪ್ರಮಾಣದ ರೆವಿನ್ಯೂಗೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನು ಅಂತ ಗಮನಿಸ್ಕೊಳ್ಳೋದಾದರೆ, ಇಂಪೋರ್ಟ್ಸ್ ರೈಸಿಂಗ್ ಆಗಿದೆ 30%, ಅಂದರೆ ಇಯರ್ ಆನ್ ಇಯರಿಗೆ ಸಂಬಂಧಪಟ್ಟಂತೆ ಆಮದು ಪ್ರಮಾಣವು ಎಷ್ಟು ಪ್ರಮಾಣದಲ್ಲಿ ಇನ್ಕ್ರೀಸ್ ಆಗಿದೆ ಅಂದರೆ 30%. ಅದರೊಂದಿಗೆ ಡೊಮೆಸ್ಟಿಕ್ ಟ್ರಾನ್ಸಾಕ್ಷನಲ್ಲೂ ಕೂಡ ಇನ್ಕ್ರೀಸ್ ಆಗಿರುವಂಥದ್ದು. ಸೊ ಸರ್ವಿಸ್ ಇಂಪೋರ್ಟ್ಸ್ಗಳನ್ನು 17%, ಅಂದರೆ 17% ಇನ್ಕ್ರೀಸ್ ಮಾಡಿರುವಂಥದ್ದು. ಸೊ ಇದರೊಂದಿಗೆ ಫೈನಾನ್ಸ್ ಮಿನಿಸ್ಟರ್ ಅವರು ಕೊಟ್ಟಿರ್ತಕ್ಕಂಥ ಜಸ್ಟಿಫಿಕೇಶನ್ ಏನು ಅಂದರೆ, ಮಾರ್ಚ್ ತಿಂಗಳಲ್ಲಿ ತೆಗೆದುಕೊಂಡಿರುವಂತಹ ಒಂದು ನಿರ್ಧಾರದ ಮುಖಾಂತರವಾಗಿ ಅಥವಾ ಒಂದು ಪ್ರಮುಖವಾದಂತಹ ಅಂಡರ್ಟೇಕಿಂಗ್ಗಳ ಮುಖಾಂತರವಾಗಿ ಫಾಸ್ಟರ್ ರಿಕವರಿ ಆಗಿದೆ ಏಪ್ರಿಲ್ ತಿಂಗಳಲ್ಲಿ ಎನ್ನುವಂಥದ್ದು. ಸೊ ಬಿಸ್ನೆಸ್ ಆಕ್ಟಿವಿಟಿಗೆ ಸಂಬಂಧಪಟ್ಟಂತೆ ಫಾಸ್ಟರ್ ರಿಕವರಿ ಆಗಿರೋದಕ್ಕೆ ಮುಖ್ಯ ಕಾರಣ ಏನು ಅಂದರೆ, ಮಾರ್ಚ್ ತಿಂಗಳಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ತೆಗೆದುಕೊಂಡಿರುವಂಥ ಒಂದು ಟ್ರಾನ್ಸಾಕ್ಷನ್ಸ್ ಆಗಿರ್ಬೋದು ಅಥವಾ ಅಂಡರ್ಟೇಕಿಂಗ್ಸ್ಗಳಾಗಿರ್ಬೋದು. ಇದರೊಂದಿಗೆ ಟೈಟರ್ ಇನ್ಪುಟ್ ಕ್ರೆಡಿಟ್ ನಾಮ್ಸ್ಗಳು ಮತ್ತು ಅದರೊಂದಿಗೆ ಹೈ ರೀಟೇಲ್ ಪ್ರೈಸಸ್ಗಳನ್ನು ಕಂಟ್ರೋಲ್ ಮಾಡುವುದರ ಮುಖಾಂತರವಾಗಿಯೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಹೈಯರ್ ಪ್ರಮಾಣದ ರೆವಿನ್ಯೂ ಜನರೇಟ್ ಆಗಿದೆ ಎನ್ನುವಂಥದ್ದನ್ನು ಜಸ್ಟಿಫಿಕೇಶನನ್ನು ಕೊಡ್ತಾ ಇದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು. ಇದರೊಂದಿಗೆ ಓವರಾಲ್ GST ರೆವಿನ್ಯೂಸು 20% ಹೈಯರ್ ಆಗಿರುವಂಥದ್ದನ್ನು ಈ ಒಂದು ಆರ್ಟಿಕಲ್ನ ಮುಖಾಂತರವಾಗಿ ನೋಡ್ಕೊಳ್ಬೋದು.
ಮುಂದಿನ ಹಂತದಲ್ಲಿ ಜಿಎಸ್ಟಿ ಮಂಡಳಿಗೆ ಸಂಬಂಧಪಟ್ಟಂತೆ ಅಥವಾ ಜಿಎಸ್ಟಿ ಕೌನ್ಸಿಲ್ಗೆ ಸಂಬಂಧಪಟ್ಟಂತೆ ಪ್ರಮುಖವಾದಂಥ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸೊ ಒಂದು ಅಡ್ವಾಂಟೇಜ್ ಏನು ಅಂದರೆ, ಯು ಪಿ ಎಸ್ ಸಿ ಪ್ರಿಲಿಮ್ಸಿಗೆ ಸಂಬಂಧಪಟ್ಟಂತೆ ಎಕನಾಮಿಕ್ಸ್ ಸೆಕ್ಷನಲ್ಲಿ ಸ್ಟೇಟ್ಮೆಂಟ್ಸ್ಗಳು ತುಂಬಾ ಈಸಿ ಇರ್ತವೆ, ತುಂಬ ಈಸಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ಸ್ಗಳನ್ನು ಕೊಡ್ತಾರೆ. ಇಲ್ಲೊಂದು ಟ್ವಿಸ್ಟ್ ಏನಂದರೆ, ಆ ಒಂದು ಸ್ಟೇಟ್ಮೆಂಟು ಈಸಿಯಾಗಿರುವಂಥದ್ದು ಎಲ್ಲರಿಗೂ ಕೂಡ ಈಸಿಯಾಗಿರೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಎಜುಕೇಟೆಡ್ ಮತ್ತು ಇಂಟೆಲಿಜೆಂಟ್ ಗೆಸ್ಸಿಂಗ್ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಸೊ ಅದಕ್ಕೋಸ್ಕರ ಜಿ ಎಸ್ ಟಿ ಕೌನ್ಸಿಲ್ ಬಗ್ಗೆ ನಾವು ಪ್ರಮುಖವಾದಂತಹ ಮಾಹಿತಿಗಳನ್ನು ಚರ್ಚೆ ಮಾಡಲೇಬೇಕಾಗುತ್ತದೆ. ಸೊ ಜಿ ಎಸ್ ಟಿ ಕೌನ್ಸಿಲ್ ಇಸ್ ಎ ಜಾಯಿಂಟ್ ಫೋರ್ಮ್, ಅಂದರೆ ಜಂಟಿಯಾಗಿರ್ತಕ್ಕಂಥ ಒಂದು ಸಂಸ್ಥೆಯಾಗಿದೆ. ಸೊ ಇದರಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಕೆಲಸವನ್ನು ಮಾಡುತ್ತಿರುವಂಥದ್ದು. ಸೊ ಅದಕ್ಕೋಸ್ಕರ ಇಲ್ಲಿರ್ತಕ್ಕಂತಹ ಮೆಂಬರ್ಸ್ಗಳು ಅಥವಾ ಸದಸ್ಯರಿಗೆ ಯಾವುದು ಅಂತ ನೋಡ್ಕೊಳ್ಳೋದಾದರೆ, ಫ್ರಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು, ಹಣಕಾಸು ಸಚಿವರು ಯಾವಾಗಲೂ ಕೂಡ ಇದಕ್ಕೆ ಅಧ್ಯಕ್ಷರಾಗಿರ್ತಾರೆ, ಚೇರ್ಪರ್ಸನ್ ಆಗಿರ್ತಾರೆ, ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತದೆ. ಅದರೊಂದಿಗೆ ಯೂನಿಯನ್ ಮಿನಿಸ್ಟರ್ ಆಫ್ ಸ್ಟೇಟ್, ಅಂದರೆ ರಾಜ್ಯಗಳಿಗೆ ಕೇಂದ್ರೀಯ ಸಚಿವರು ಇನ್ಚಾರ್ಜ್ ಆಗಿರ್ತಾರೆ. ಅದರೊಂದಿಗೆ ಮಿನಿಸ್ಟರ್ ಇನ್ಚಾರ್ಜ್ ಆಫ್ ಫೈನಾನ್ಸ್, ಅದರ ಟ್ಯಾಕ್ಸೇಷನ್, ಮಿನಿಸ್ಟರ್ ನಾಮಿನೇಟೆಡ್ ಬೈ ಈಚ್ ಸ್ಟೇಟ್ ಗೌರ್ಮೆಂಟ್ಸ್, ಅಂದರೆ ಸ್ಟೇಟ್ ಗೌರ್ಮೆಂಟ್ ಅಂದರೆ ರಾಜ್ಯ ಸರ್ಕಾರಗಳು ನಾಮಿನೇಟ್ ಮಾಡಿರುವಂತಹ ಫೈನಾನ್ಸ್ ಮಿನಿಸ್ಟರ್ಸ್ಗಳು ಕೂಡ ಇರ್ತವೆ ಈ ಒಂದು ಮಂಡಳಿಯಲ್ಲಿ, ಅಂದರೆ ಜಿ ಎಸ್ ಟಿ ಕೌನ್ಸಿಲಲ್ಲಿ. ಸೊ 101ನೇ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆ 2016 ಮುಖಾಂತರವಾಗಿ ಜಿ ಎಸ್ ಟಿ ಕೌನ್ಸಿಲನ್ನು ಇಂಟ್ರೊಡ್ಯೂಸ್ ಮಾಡಲಾಗುತ್ತದೆ ಅಥವಾ ಜಿ ಎಸ್ ಟಿಯನ್ನು ಇಂಟ್ರೊಡ್ಯೂಸ್ ಮಾಡಲಾಗುತ್ತದೆ. ಸೊ ಈ ಮೂಲಕ ಪರೋಕ್ಷ ತೆರಿಗೆ ಸಂಬಂಧಪಟ್ಟಂತೆ ಒಂದು ಹೊಸದಾಗಿರ್ತಕ್ಕಂಥ ಒಂದು ಸ್ಟ್ರಕ್ಚರ್ ಇಂಟ್ರೊಡ್ಯೂಸ್ ಆಗುತ್ತೆ, ಅದನ್ನು ನಾವು ಜಿ ಎಸ್ ಟಿ ಅಂತೇಳಿ ಕರಿತೀವಿ. ಭಾರತ ದೇಶದಲ್ಲಿ ಇಂಟ್ರೊಡ್ಯೂಸ್ ಆಗಿರುವಂಥ ಈ ಒಂದು ಜಿ ಎಸ್ ಟಿಯಿಂದ ಪರೋಕ್ಷ ತೆರಿಗೆಯಲ್ಲಿ ಒಂದು ಪ್ರಮುಖವಾದ ದಾಪುಗಾಲನ್ನು ಹಾಕ್ತೀವಿ. ಈ ಮೂಲಕ ಈ ಒಂದು ಸಂವಿಧಾನಾತ್ಮಕ ತಿದ್ದುಪಡಿಯ ಮುಖಾಂತರವಾಗಿ 279A ಎನ್ನುವಂಥ ಒಂದು ಸಪರೇಟ್ ಆಗಿರ್ತಕ್ಕಂಥ ಆರ್ಟಿಕಲನ್ನು, ವಿಧಿಯನ್ನು ಇನ್ಸರ್ಟ್ ಮಾಡಲಾಗುತ್ತದೆ ಭಾರತ ದೇಶದ ಸಂವಿಧಾನಕ್ಕೆ. ಈ ಒಂದು ಆರ್ಟಿಕಲ್ನ ಮುಖಾಂತರವಾಗಿ ಪ್ರೆಸಿಡೆಂಟ್ ಅವರಿಗೆ, ಅಂದರೆ ರಾಷ್ಟ್ರಾಧ್ಯಕ್ಷರಿಗೆ ಸಂಬಂಧಪಟ್ಟಂತೆ ಜಿ ಎಸ್ ಟಿ ಕೌನ್ಸಿಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಆದೇಶಗಳನ್ನಾಗಿರಲಿ ಅಥವಾ ನಿರ್ಣಯಗಳನ್ನಾಗಿರಲಿ ಕೊಡುವಂತಹ ಪರಮಾಧಿಕಾರವನ್ನು ರಾಷ್ಟ್ರಾಧ್ಯಕ್ಷರಿಗೆ ನೀಡಲಾಗುತ್ತದೆ ಈ ಒಂದು ಆರ್ಟಿಕಲ್ನ ಮುಖಾಂತರವಾಗಿ. ಅದರೊಂದಿಗೆ ಪ್ರೆಸಿಡೆಂಟ್ ಅವರು 2016 ಈ ಒಂದು ಜಿ ಎಸ್ ಟಿ ಕೌನ್ಸಿಲನ್ನು ರಚನೆ ಮಾಡಿರಿ ಅಂತೇಳಿ ಒಂದು ಆರ್ಡರನ್ನು ಕೂಡ ಕೊಡಲಾಗುತ್ತದೆ. ಈ ಮೂಲಕ ಜಿ ಎಸ್ ಟಿ ಕೌನ್ಸಿಲನ್ನು ರಚನೆ ಮಾಡಲಾಗುತ್ತದೆ. ಅದರೊಂದಿಗೆ ಯೂನಿಯನ್ ರೆವಿನ್ಯೂ ಸೆಕ್ರೆಟರಿಗಳು ಈ ಒಂದು ಜಿ ಎಸ್ ಟಿ ಕೌನ್ಸಿಲ್ಗೆ ಸಂಬಂಧಪಟ್ಟಂತೆ ಎಕ್ಸ್ ಅಫಿಷಿಯೋ ಸೆಕ್ರೆಟರಿ ಆಗಿರ್ತಾರೆ, ಇದನ್ನು ಗಮನದಲ್ಲಿ ಇಟ್ಕೊಬೇಕು. ಇದನ್ನೇ ಕೂಡ ಡೈರೆಕ್ಟಾಗಿ ಕ್ವಶನನ್ನು ಕೇಳ್ಬೋದಾಗುತ್ತದೆ. ಸೊ ಅದರೊಂದಿಗೆ ಜಿ ಎಸ್ ಟಿ ಕೌನ್ಸಿಲ್ಗೆ ಸಂಬಂಧಪಟ್ಟಂತೆ ಜಿ ಎಸ್ ಟಿ ಕೌನ್ಸಿಲ್ನ ಸೆಕ್ರೆಟರಿಯೇಟ್ ಆಗಿರ್ಬೋದು, ಅದರ ಎಚ್ ಕ್ಯೂ ಆಗಿರ್ಬೋದು, ಅಂದರೆ ಹೆಡ್ ಕ್ವಾರ್ಟರ್ ಆಗಿರ್ಬೋದು, ಎರಡೂ ಕೂಡ ನವದೆಹಲಿಯಲ್ಲಿ ಇರುವಂಥದ್ದು. ಕಾಮೆಂಟ್ ಸೆಕ್ಷನ್ನಲ್ಲಿ ಅಸೀಮ್ ದಾಸ್ ಗುಪ್ತಾ, ಅಂದರೆ ಈ ಜಿ ಎಸ್ ಟಿಗೆ ಸಂಬಂಧಪಟ್ಟಂತೆ ಅಸೀಮ್ ದಾಸ್ ಗುಪ್ತಾ ಅಂದರೆ ಯಾರು ಎನ್ನುವಂಥದ್ದನ್ನು, ಜಿ ಎಸ್ ಟಿ ಎನ್ನುವಂಥದ್ದನ್ನು ಯಾವ ದೇಶದಿಂದ ಎರವಲು ಪಡ್ಕೊಂಡಿದೆ ಭಾರತ ದೇಶ ಎನ್ನುವಂಥದ್ದನ್ನು ಕಾಮೆಂಟ್ ಮುಖಾಂತರವಾಗಿ ತಿಳಿಸಿ. ಮುಂದಿನ ಆರ್ಟಿಕಲ್ ಆಪರೇಷನಲ್ ರೆಡಿನೆಸ್ ಆರ್ಮಿ ಚೀಫ್. ನೋಡಿ, ಈ ಒಂದು ಆರ್ಟಿಕಲನ್ನು ನಾವು ಇಂಟರ್ನಲ್ ಸೆಕ್ಯೂರಿಟಿ ಎನ್ನುವಂತಹ ಪಠ್ಯಕ್ರಮದಲ್ಲಿ, ಅಂದರೆ ಜಿ ಎಸ್ ಟೂವಲ್ಲಿ ಬರುವಂತಹ ಇಂಟರ್ನಲ್ ಸೆಕ್ಯೂರಿಟಿ ಆಂತರಿಕ ಭದ್ರತೆ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದಾಗುತ್ತದೆ. ಸೊ ಇತ್ತೀಚೆಗೆ ಆರ್ಮಿ ಚೀಫನ್ನು ಸೆಲೆಕ್ಟ್ ಮಾಡಿದ್ದೇವೆ. ಸೊ ಈ ಮುಖಾಂತರ ಅವರು ಡ್ಯೂಟಿಗೆ ಹಾಜರ ಆಗಿರುವಂತಹ ಸನ್ನಿವೇಶದಲ್ಲಿ ಅಥವಾ ಸಂದರ್ಭದಲ್ಲಿ ಭಾರತದ ಜಿಯೋ ಪೊಲಿಟಿಕಲ್ ಮತ್ತು ಇಂಟರ್ನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನು ಕೂಡ ಇಲ್ಲಿ ಕೊಡಲಾಗಿರುವಂಥದ್ದು. ಸೊ ಇದರೊಂದಿಗೆ ನಮಗೆ ಫ್ಯಾಕ್ಚುಯಲ್ ಇನ್ಫಾರ್ಮೇಷನನ್ನು ತಿಳ್ಕೊಬೇಕಾಗುತ್ತದೆ. ಆರ್ಮಿ ಚೀಫ್ಗೆ ಸಂಬಂಧಪಟ್ಟಂತೆ ಮನೋಜ್ ಪಾಂಡೆ ಅವರನ್ನು ಭಾರತದ ಭೂ ಸೇನೆಯ ಮುಖ್ಯಸ್ಥರನ್ನಾಗಿ, ಆರ್ಮಿ ಚೀಫ್ ಜನರಲ್ ಆಗಿ ಸೆಲೆಕ್ಟ್ ಮಾಡಿರುವಂಥದ್ದು. ಈ ಮೂಲಕ ಬಿ ಎಸ್ ರಾಜು ಅವರನ್ನು ಆರ್ಮಿ ವೈಸ್ ಚೀಫ್ ಆಗಿ ಸೆಲೆಕ್ಟ್ ಮಾಡಿರುವಂಥದ್ದನ್ನು ನಾವು ಫ್ಯಾಕ್ಚುಯಲ್ ಆಗಿ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಗೆ ಸಂಬಂಧಪಟ್ಟಂತೆ ನಾವು ಜ್ಞಾಪಕದಲ್ಲಿ ಇಟ್ಕೊಬೋದು. ಇದರೊಂದಿಗೆ ಸ್ಟೇಟಿಂಗ್ ದ ಜಿಯೋ ಪೊಲಿಟಿಕಲ್ ಸಿಚುಯೇಷನ್, ಭಾರತ ದೇಶಕ್ಕೆ ಸಂಬಂಧಪಟ್ಟಂತೆ ಭೂ ರಾಜಕೀಯ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಸಿಚುಯೇಷನ್ನು ತುಂಬ ಡೈನಮಿಕ್ ಆಗಿ, ತುಂಬ ದೀರ್ಘಾವಧಿಯಲ್ಲಿ ಸ್ಪೀಡಾಗಿ ಅಥವಾ ತ್ವರಿತಗತಿಯಲ್ಲಿ ಬದಲಾವಣೆ ಆಗ್ತಿರುವಂಥದ್ದು, ಅದರೊಂದಿಗೆ ಅನೇಕ ಸವಾಲುಗಳನ್ನು ಕೂಡ ನಾವು ಫೇಸ್ ಮಾಡಬೇಕಾಗುತ್ತದೆ ಎನ್ನುವಂಥದ್ದನ್ನು ಜನರಲ್ ಆರ್ಮಿ ಚೀಫ್ ಆಗಿರ್ತಕ್ಕಂಥ ಜನರಲ್ ಮನೋಜ್ ಪಾಂಡೆ ಅವರು ಇಲ್ಲಿ ಪ್ರಸ್ತಾಪಿಸಿರುವಂಥದ್ದು. ಸೊ ಪ್ರಸ್ತುತವಾಗಿರ್ತಕ್ಕಂಥ ಈ ಒಂದು ಜಾಗತಿಕ ಸನ್ನಿವೇಶದ ಸಂದರ್ಭದಲ್ಲಿ ಜನರಲ್ ಮನೋಜ್ ಪಾಂಡೆ ಅವರು ಭಾರತದ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಭಾರತದ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಹೈ ಸ್ಟ್ಯಾಂಡರ್ಡ್ ಆಪರೇಷನಲ್ ಪ್ರಿಪೇರ್ನೆಸ್, ಅಂದರೆ ಆಪರೇಷನಲ್ ಪ್ರಿಪೇರ್ನೆಸ್ ಎನ್ನುವಂಥದ್ದು ಕೀವರ್ಡು, ಅಂದರೆ ಕಾರ್ಯಾಚರಣೆಯನ್ನು ಯಾವಾಗಲೂ ಕೂಡ ಉತ್ತಮ ಮಟ್ಟದ, ಅಂದರೆ ಅತ್ಯುತ್ತಮ ಮಟ್ಟದ ಪ್ರಿಪೇರ್ಡ್ನೆಸ್, ಅಂದರೆ ತಯಾರಿಯನ್ನು ಮಾಡುವುದಕ್ಕೋಸ್ಕರ ತಯಾರಿ ಮಾಡಿರುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರಯಾರಿಟಿಯನ್ನು ಕೊಡ್ತಾ ಇದ್ದೇವೆ. ಸೊ ಈ ಒಂದು ಪ್ರಯಾರಿಟಿಯನ್ನು ಕೊಡುವಂತಹ ಸಂದರ್ಭದಲ್ಲಿ ಹೈ ಸ್ಟ್ಯಾಂಡರ್ಡ್ಸ್ ಯಾವಾಗಲೂ ಮಾಡರ್ನೈಸೇಷನ್ ಆಗಿರ್ತವೆ, ಅದೊಂದಿಗೆ ಇಂಡೋಜಿನೈಸೇಷನ್ ಆಗಿರ್ತವೆ, ಅಂದರೆ ದೇಶೀಯವಾಗಿ ತಯಾರಿಕೆ ಮಾಡಿರುವಂತಹ ಒಂದು ಹೈ ಸ್ಟ್ಯಾಂಡರ್ಡ್ಸನ್ನು ನಾವು ಕೀಪ್ ಮಾಡ್ತೀವಿ ಎನ್ನುವಂಥದ್ದನ್ನು ಆರ್ಮಿ ಚೀಫಲ್ಲಿ ಇಲ್ಲಿ ಪ್ರಸ್ತಾಪಿಸಿರುವಂಥದ್ದು. ಸೊ ಇದರೊಂದಿಗೆ ಈ ಒಂದು ಪ್ರಯಾರಿಟಿಯನ್ನು ಕೊಡುವುದಕ್ಕಿಂತ ಮುಂಚೆ ನಾವು ಗಮನಿಸಬೇಕಾಗಿರ್ತಕ್ಕಂಥ ಬಹುಮುಖ್ಯ ಅಂಶ ಏನು ಅಂದರೆ, ಆಪರೇಷನಲ್ ಪ್ರಿಪೇರ್ಡ್ನೆಸ್ ಎನ್ನುವಂಥದ್ದು ಫೇಸ್ ಕರೆಂಟ್ ಕಂಟೆಂಪ್ರರಿ ಇಶ್ಯೂಸ್ಗಳು ಮತ್ತು ಫ್ಯೂಚರಲ್ಲಿರ್ತಕ್ಕಂತಹ ಚಾಲೆಂಜಸ್ಗಳನ್ನು ಕೂಡ ಸ್ಪೆಕ್ಟ್ರಮ್ ಆಫ್ ಕಾನ್ಫ್ಲಿಕ್ಟ್ನ ಆಧಾರದ ಮೇಲೆ ನಾವು
ಪ್ರಿಯಾರಿಟಿಯನ್ನು ಕೊಡ್ತೇವೆ ಎನ್ನುವಂಥದ್ದನ್ನು ಗಮನಿಸ್ಬೋದಾಗುತ್ತದೆ. ಇದರೊಂದಿಗೆ ಜನರಲ್ ಪಾಂಡೆ ಅವರು ಭಾರತ ದೇಶದ ಸೇನಾ ವ್ಯವಸ್ಥೆ ಅಥವಾ ಸೇನಾ ಪಡೆಯ 29ನೇ ಆರ್ಮಿ ಚೀಫ್ ಆಗಿ ಸೆಲೆಕ್ಟ್ ಆಗಿರುವಂಥದ್ದನ್ನು ಈ ಮೂಲಕ ಗಮನಿಸ್ಕೊಳ್ಬೋದಾಗುತ್ತದೆ. ಸೊ ಇದರೊಂದಿಗೆ ಮಾಡರ್ನೈಸೇಷನ್ ಅಥವಾ ಆಧುನೀಕರಣದ ಎಫರ್ಟ್ನ ಮುಖಾಂತರವಾಗಿಯೂ ಕೂಡ ಹೊಸದಾಗಿರ್ತಕ್ಕಂಥ ಟೆಕ್ನಾಲಜಿಯನ್ನು ನಾವು ಅಡಾಪ್ಟ್ ಮಾಡ್ಕೊಳ್ತೀವಿ. ಅದರೊಂದಿಗೆ ಇಂಡೋಜನೈಸೇಷನ್ ಅಂದರೆ ದೇಶೀಕರಣ ಹೆಚ್ಚು ಆಗಿರ್ತವೆ ಮತ್ತು ಸೆಲ್ಫ್ ರಿಲಿಯನ್ಸ್ ಇದು ತುಂಬ ಪ್ರಮುಖವಾಗಿರ್ತಕ್ಕಂಥದ್ದು. ಸೆಲ್ಫ್ ರಿಲಿಯನ್ಸ್ ಅನ್ನುವಂತಹ ಒಂದು ಟರ್ಮ್ ನಮಗೆ ಇಂಪಾರ್ಟೆಂಟ್ ಆಗ್ತದೆ. ಸೊ ಇದರೊಂದಿಗೆ ಸೆಲ್ಫ್ ರಿಲಿಯನ್ಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ COVID-19 ಸಂದರ್ಭದಲ್ಲಿ ಭಾರತ ಏನು ಪ್ಯಾಂಡಮಿಕ್ ಅನುಭವಿಸ್ತಾ ಇರುವಂತಹ ಅಥವಾ ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ಆತ್ಮನಿರ್ಭರ್ ಪ್ಯಾಕೇಜ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಸುದ್ದಿಯಲ್ಲಿತ್ತು. ಸೊ ಈ ಮೂಲಕ ಸೆಲ್ಫ್ ರಿಲಿಯನ್ಸ್ ಎನ್ನುವಂಥ ಟರ್ಮ್ನ ಕನ್ನಡ ಮೀನಿಂಗ್ ಏನು ಅಂತ ನೋಡ್ಕೊಳ್ಳೋದಾದರೆ ಆತ್ಮನಿರ್ಭರ್ ಭಾರತ ಅಂತೇಳಿ ಕರಿತೀವಿ. ದೇಶೀಯವಾಗಿ ತಯಾರಿಕೆ ಮಾಡುವಂತಹ ಒಂದು ಉದ್ದೇಶವನ್ನು ಹೊಂದಿದೆ ಈ ಆತ್ಮನಿರ್ಭಾರತ್. ಸೊ ಈ ಮೂಲಕ ಭಾರತದ ಡಿಫೆನ್ಸ್ ಸಿಸ್ಟಮು ಕೂಡ ಇದೇ ರೀತಿಯಾಗಿ ಕೆಲಸ ಮಾಡುವಂತಹ ಒಂದು ಪ್ರಸ್ತಾಪವನ್ನು ಕೂಡ ಇಲ್ಲಿ ಜನರಲ್ ಮನೋಜ್ ಪಾಂಡೆಯವರು ತಿಳಿಸಿರುವಂಥದ್ದು. ಸೊ ಇದರೊಂದಿಗೆ ಭಾರತದ ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆಯಲ್ಲಿ ಆರ್ಮಿ ಕೂಡ ತುಂಬ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾ ಇದೆ. ಅದರೊಂದಿಗೆ ಫ್ರೀಡಮ್, ಲಿಬರ್ಟಿ ಆ್ಯಂಡ್ ಈಕ್ವಾಲಿಟಿ ಎನ್ನುವಂತಹ ಮೌಲ್ಯಗಳ ಮುಖಾಂತರವಾಗಿ ಭಾರತದ ಸೇನೆಯು ಕೆಲಸ ಮಾಡ್ತಾ ಇದೆ. ಅದಕ್ಕೆ ತುಂಬ ಕಮಿಟೆಡ್ ಆಗಿದೆ ಎನ್ನುವಂಥದ್ದನ್ನು ಈ ಮೂಲಕ ತಿಳಿಸಲಾಗಿದೆ. ಮುಂದಿನ ಹಂತದಲ್ಲಿ ಬಿಗಿನಿಂಗ್ ಆಫ್ ಸಿನರ್ಜಿ ಎನ್ನುವಂಥದ್ದು, ಇಲ್ಲಿ ಮೊದಲನೇ ಹಂತದಲ್ಲಿ ಸಿನರ್ಜಿ ಎನ್ನುವಂಥ ಟರ್ಮಿನ ಮೀನಿಂಗ್ ನಮಗೆ ತುಂಬ ಪ್ರಮುಖವಾಗಿರುವಂಥದ್ದು. ಸೊ ಇದರೊಂದಿಗೆ ಸಿನರ್ಜಿ ಅಂದರೆ ಏನು ಅಂತ ನೋಡ್ಕೊಳ್ಳೋದಾದರೆ ಕೋಆಪರೇಷನ್ ಆಫ್ ಟು ಆರ್ ಮೋರ್ ಆರ್ಗನೈಸೇಷನ್ ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಸಂಸ್ಥೆಗಳ ಒಂದು ಸಹಕಾರವನ್ನು ನಾವು ಸಿನರ್ಜಿ ಅಂತೇಳಿ ಕರಿತೇವೆ. ಸೊ ಇದರೊಂದಿಗೆ ಭಾರತ ದೇಶದಲ್ಲಿ ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ಮೂರು ಪಡೆಗಳು ನಮಗೆ ಬಹುಮುಖ್ಯವಾಗಿರ್ತವೆ. ಸೊ ಆ ಮೂರು ಪಡೆಗಳ ಮಹಾದಂಡ ನಾಯಕರು ಅಥವಾ ಮೂರು ಪಡೆಗಳ ಅಧ್ಯಕ್ಷರು ಯಾರು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳಬೇಕು. ತುಂಬ ಪ್ರಮುಖವಾಗಿರುವಂಥದ್ದು ಈಗಾಗಲೇ ನಮಗೆ ಮೊದಲನೇ ಹಂತದಲ್ಲಿ ಆರ್ಮಿ ಚೀಫ್ ಗೊತ್ತಾಗಿದೆ, ಮನೋಜ್ ಪಾಂಡೆ ಅನ್ನುವಂಥವರು, ಅವರನ್ನು ನಾವು ಜನರಲ್ ಅಂತೇಳಿ ಕರಿತೇವೆ. ಅದೇ ರೀತಿಯಾಗಿ ಏರ್ ಚೀಫ್ ಮಾರ್ಷಲ್ ಅಂದರೆ ವಾಯುಪಡೆಯ ಮುಖ್ಯಸ್ಥರನ್ನು ಯಾವಾಗಲೂ ಕೂಡ ನಾವು ಏರ್ ಚೀಫ್ ಮಾರ್ಷಲ್ ಅಂತೇಳಿ ಕರಿತೇವೆ. ಅವರು VR ಚೌಧರಿ ಅಂತೇಳಿ ಹೆಸರನ್ನು ಪಡ್ಕೊಂಡಿರುವಂಥದ್ದು. ಇದೇ ರೀತಿಯಾಗಿ ಭಾರತದ ನೌಕಾಪಡೆ ಅಂದರೆ ನ್ಯಾವಿ ಚೀಫ್ ಅಂತೇಳಿ ಕರಿತೇವೆ, ಅವರನ್ನು ನಾವು ಅಡ್ಮಿರಲ್ ಅಂತೇಳಿ ಕರಿತೇವೆ. ಅವರ ಹೆಸರು ಹರಿಕುಮಾರ್ ಎನ್ನುವಂಥದ್ದು. ಸೊ ಈ ರೀತಿಯಾಗಿ ಭಾರತ ದೇಶದ ಪಡೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮುಖ್ಯಸ್ಥರು ಮತ್ತು ಅವರಿಗೆ ಇರ್ತಕ್ಕಂತಹ ಕೋಡ್ ವರ್ಡ್ಸ್ಗಳನ್ನು ಕೂಡ ನಾವು ನೆನಪಲ್ಲಿಟ್ಕೊಬೇಕು. ಜನರಲ್ ಅಂದರೆ ಸೇನಾಪಡೆಯ ಮುಖ್ಯಸ್ಥರು, ಅದೇ ರೀತಿಯಾಗಿ ಏರ್ ಚೀಫ್ ಮಾರ್ಷಲ್ ಅಂದರೆ ವಾಯುಪಡೆಯ ಮುಖ್ಯಸ್ಥರು, ಅದೇ ರೀತಿಯಾಗಿ ನ್ಯಾವಿ ಚೀಫ್ ಅವರನ್ನು ಅಡ್ಮಿರಲ್ ಅಂತೇಳಿ ಕರಿತೇವೆ. ಅವರು ಹರಿಕುಮಾರ್ ಅಂತವರು. ಮುಂದಿನ ಆರ್ಟಿಕಲ್ ಇ-ಶ್ರಮ್ ಟು ಹೆಲ್ಪ್ ಸೆಟಲ್ ವರ್ಕರ್ಸ್ ಆಕ್ಸಿಡೆಂಟ್ ಕ್ಲೈಮ್ಸ್ ಎನ್ನುವಂಥದ್ದು. ಈ ಒಂದು ಆರ್ಟಿಕಲನ್ನು ನಾವು GS 2 ಬರುವಂತಹ ಗವರ್ನಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ ಎನ್ನುವಂತಹ ಸರ್ಕಾರಿ ನೀತಿಗಳು ಮತ್ತು ಅದರಲ್ಲಿರುವಂತಹ ಮಧ್ಯಸ್ಥಿಕೆ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದಾಗುತ್ತದೆ. ಸೊ ಇ-ಶ್ರಮ್ ಎನ್ನುವಂತಹ ಒಂದು ಪೋರ್ಟಲ್ ನಿಮಗೆ ಆಲ್ರೆಡಿ ಗೊತ್ತಿದೆ. ಭಾರತ ದೇಶದಲ್ಲಿ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವಂತಹ ವರ್ಕರ್ಸ್ಗಳಿಗೆ ಸಂಬಂಧಪಟ್ಟಂತೆ ಅವರಿಗೆ ನೀಡುವಂತಹ ಒಂದು ಸರ್ಕಾರದ ಪ್ರಾವಧಾನಗಳು, ಸರ್ಕಾರದ ಸೌಲಭ್ಯಗಳು ಮತ್ತು ವ್ಯವಸ್ಥೆಗಳನ್ನು ಫೆಸಿಲಿಟಿಗಳನ್ನು ನೀಡುವುದಕ್ಕೋಸ್ಕರ ಒಂದು ಇ-ಶ್ರಮ್ ಪೋರ್ಟಲನ್ನು ಆರಂಭ ಮಾಡಿರುವಂಥದ್ದು. ಸೊ ಇದರೊಂದಿಗೆ ಅನ್ಆರ್ಗನೈಸ್ಡ್ ಸೆಕ್ಟರ್ಸ್ಗಳಲ್ಲಿ 2 ಲಕ್ಷ ಮೌಲ್ಯವನ್ನು ಹೊಂದಿರತಕ್ಕಂಥ ಆಕ್ಸಿಡೆಂಟ್ ಇನ್ಶೂರೆನ್ಸ್ಗಳನ್ನು ಹೊಂದಿರುವಂತಹ ಆಕ್ಸಿಡೆಂಟ್ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಅರ್ಹ ಹಣವನ್ನು ಹೊಂದಿರುವಂಥದ್ದಕ್ಕೆ ಎಲಿಜಿಬಲ್ ಆಗಿರ್ತಾರೆ ಈ ಅನ್ಆರ್ಗನೈಸ್ಡ್ ವರ್ಕರ್ಸ್ಗಳು ಅಂದರೆ ಅಸಂಘಟಿತ ವಲಯದ ಕಾರ್ಮಿಕರು ಅಂತೇಳಿ ಕರಿತೇವೆ. ಸೊ ಮೊದಲನೇ ಹಂತದಲ್ಲಿ ಆರ್ಗನೈಸ್ಡ್ ಸೆಕ್ಟರ್ಸ್ ಮತ್ತು ಅನ್ಆರ್ಗನೈಸ್ಡ್ ಸೆಕ್ಟರ್ಸ್. ಆರ್ಗನೈಸ್ಡ್ ಸೆಕ್ಟರ್ಸಲ್ಲಿ ಕೆಲಸ ಮಾಡುವಂಥವ್ರನ್ನ ನಾವು ಆರ್ಗನೈಸ್ಡ್ ವರ್ಕರ್ಸ್ ಅಂತೇಳಿ ಕರಿತೀವಿ. ಅನ್ಆರ್ಗನೈಸ್ಡ್ ಸೆಕ್ಟರ್ಸಲ್ಲಿ ಕೆಲಸ ಮಾಡುವಂಥ ಜನರನ್ನು ಅಥವಾ ವರ್ಕರ್ಸ್ಗಳನ್ನು ಅನ್ಆರ್ಗನೈಸ್ಡ್ ಸೆಕ್ಟರ್ಸ್ ಅಂತೇಳಿ ಕರಿತೀವಿ. ಸೊ ಹಾಗಾದರೆ ಮೊದಲನೇ ಹಂತದಲ್ಲಿ ನಮಗೆ ಅನ್ಆರ್ಗನೈಸ್ಡ್ ಸೆಕ್ಟರ್ಸಲ್ಲಿ ಕೆಲಸ ಮಾಡುವಂಥ ಜನರು ಯಾರು ನೋಡಿ, ಫಸ್ಟ್ ಆಫ್ ಆಲು ಅಸಂಘಟಿತ ವಲಯದ ಅಡಿಯಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರಾಗಿರ್ಬೋದು ಅಥವಾ ಕೆಲಸಗಾರರಾಗಿರ್ಬೋದು, ಇವುಗಳಿಗೆ ಈ ಹಂತದ ಅಥವಾ ಈ ವಲಯದಲ್ಲಿ ಕೆಲಸ ಮಾಡುವಂತಹ ಜನರಿಗೆ ಗವರ್ನಮೆಂಟಿಂದ ಆಗಿರಲಿ ಅಥವಾ ಇತರೆ ಯಾವುದೇ ಮೂಲಗಳಿಂದ ಆಗಿರಲಿ ಸರಿಯಾದ ಪ್ರಮಾಣದ ಇನ್ಶೂರೆನ್ಸ್ ಫೆಸಿಲಿಟಿಗಳು ಇರುವುದಿಲ್ಲ, ಅಂದರೆ ವಿಮಾ ಸೌಲಭ್ಯಗಳು ಇರುವುದಿಲ್ಲ. ಆದುದರಿಂದ ಇವರಿಗೆ ಸರಿಯಾದ ಪ್ರಮಾಣದ ವಿಮಾ ಸೌಲಭ್ಯಗಳು ಮತ್ತು ಇತರೆ ಸೌಲಭ್ಯಗಳನ್ನು ನೀಡುವುದಕ್ಕೋಸ್ಕರ ಭಾರತದ ದೇಶ ಇ-ಶ್ರಮ್ ಎನ್ನುವಂತಹ ಪೋರ್ಟಲನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು. ಸೊ ಇದರೊಂದಿಗೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ವಿಯಾ UniQ ID, ಈ ಒಂದು ಇ-ಶ್ರಮ್ ಕಾರ್ಡನ್ನು ಮಾಡುವುದರ ಮುಖಾಂತರವಾಗಿ ವಿಶಿಷ್ಟವಾಗಿರ್ತಕ್ಕಂಥ ಒಂದು IDಯನ್ನು, ಐಡೆಂಟಿಫಿಕೇಷನ್ ನಂಬರನ್ನು ಕೂಡ ಕೊಡಲಾಗಿರುತ್ತದೆ. ಸೊ ಇದಕ್ಕೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ನ ಮುಖಾಂತರವಾಗಿ ಹಣವನ್ನು ಟ್ರಾನ್ಸ್ಫರ್ ಮಾಡಲಾಗುವುದು ಎನ್ನುವಂಥದ್ದನ್ನು ಈ ಮೂಲಕ ತಿಳಿಸಲಾಗಿದೆ. ಅದರೊಂದಿಗೆ
ಕೇಂದ್ರ ಸರ್ಕಾರದಲ್ಲಿ ಒಂದು ಮಿನಿಸ್ಟ್ರಿ ಇದೆ, ಅದನ್ನು ನಾವೇನಂತ ಕರಿತೀವಿ ಅಂದರೆ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಮಿನಿಸ್ಟ್ರಿ ಅಂತೇಳಿ ಕರಿತೀವಿ, ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಅಂತೇಳಿ ಕರಿತೇವೆ. ಸೊ ಈ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಏನಿದೆಯಲ್ಲ, ಇದು ಇಶ್ರಮ್ ಪೋರ್ಟಲನ್ನು ಆರಂಭ ಮಾಡಿದೆ ಅನ್ನುವಂಥದ್ದನ್ನು ನಾವು ಗಮನದಲ್ಲಿ ಇಟ್ಕೊಬೇಕು. ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಗೆ ತುಂಬ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ. ಸೊ ಡೈರೆಕ್ಟಾಗಿ ಕ್ವೆಶ್ಚನನ್ನು ಕೇಳ್ಬೋದು, ಇಶ್ರಮ್ ಎನ್ನುವಂತಹ ಒಂದು ಪೋರ್ಟಲನ್ನು ಈ ಕೆಳಗಿನ ಯಾವ ಸಚಿವಾಲಯ ಇಂಟ್ರೊಡ್ಯೂಸ್ ಮಾಡಿದೆ ಅನ್ನುವಂಥದ್ದನ್ನು ನೀವು ಸರಿಯಾಗಿ ಗಮನದಲ್ಲಿ ಇಟ್ಕೊಬೇಕು. ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಮಿನಿಸ್ಟ್ರಿ ಅಂತೇಳಿ ಕರಿತೇವೆ. ಸೊ ಇದರೊಂದಿಗೆ ಇಲ್ಲಿ ವರ್ಕಿಂಗ್ ಕ್ಲಾಸಲ್ಲಿ ಇರುವಂತಹ ಈ ಜನರನ್ನು ಒಂದು ಮೆಕ್ಯಾನಿಸಮ್ನ ಮುಖಾಂತರವಾಗಿ ಇನ್ಶೂರೆನ್ಸ್ ಕ್ಲೈಮ್ಸನ್ನು ಕ್ಲೈಮ್ ಮಾಡೋದಕ್ಕೋಸ್ಕರ ಅಥವಾ ಅದನ್ನು ಸಾಧಿಸೋಕ್ಕೋಸ್ಕರ ಅನಾರ್ಗನೈಸ್ಡ್ ವರ್ಕರ್ಸ್ಗಳಿಗೆ ಒಂದು ರಿಜಿಸ್ಟರ್ನ ಮುಖಾಂತರವಾಗಿ ಈ ಶ್ರಮ್ ಪೋರ್ಟಲನ್ನು ಕಳೆದ ವರ್ಷ ಇಂಟ್ರೊಡ್ಯೂಸ್ ಮಾಡಲಾಗಿತ್ತು ನಮ್ಮ ಸರ್ಕಾರ, ನಮ್ಮ ಪ್ರಭುತ್ವ. ಸೊ ಈ ಮೂಲಕ 27 ಕೋಟಿ ಮೌಲ್ಯದಷ್ಟು ರಿಜಿಸ್ಟ್ರೇಷನ್ ಇಲ್ಲಿಯವರೆಗೂ ಈ ಒಂದು ಈ ಶ್ರಮ್ ಪೋರ್ಟಲ್ನ ಮುಖಾಂತರವಾಗಿ ಆಗಿದೆ ಎನ್ನುವಂಥದ್ದನ್ನು ಈ ಆರ್ಟಿಕಲ್ನ ಮುಖಾಂತರವಾಗಿ ನಾವು ತಿಳ್ಕೊಳ್ಬೋದಾಗುತ್ತದೆ. ಸೊ ಇದರೊಂದಿಗೆ ಪೋರ್ಟಲನ್ನು ಈ ಹಿಂದೆ ಅಂದರೆ 6 ಮಂತ್ ಹಿಂದೆ ಲಾಂಚ್ ಮಾಡಲಾಗಿದ್ದು, ರಾಷ್ಟ್ರೀಯ ಮಟ್ಟದಲ್ಲಿ ಡಾಟಾಬೇಸನ್ನು ಕ್ರಿಯೇಟ್ ಮಾಡಿರುವಂಥದ್ದು ಯಾವ ಒಂದು ವಲಯದ ಕೆಲಸಗಾರರಿಗೆ ಅಂತ ನೋಡ್ಕೊಳ್ಳೋದಾದರೆ, ಅನಾರ್ಗನೈಸ್ಡ್ ಸೆಕ್ಟರ್ಸಲ್ಲಿ ಅಂದರೆ ಅಸಂಘಟಿತ ವಲಯದ ಕೆಲಸಗಾರರಿಗೆ ಕ್ರಿಯೇಟ್ ಮಾಡಿರುವಂತಹ ನ್ಯಾಷನಲ್ ಲೆವೆಲ್ ಡೇಟಾಬೇಸ್ ಇದಾಗಿರುವಂಥದ್ದು. ನೋಡಿ, ಸರಿಯಾಗಿ ಗಮನಿಸ್ಕೊಳ್ಳಿ, ಇದನ್ನೇ ಪ್ರಿಲಿಮ್ ಸ್ಟೇಟ್ಮೆಂಟಾಗಿ ಕೇಳ್ಬೋದು. ಇಶ್ರಮ್ ಪೋರ್ಟಲ್ ಎನ್ನುವಂಥದ್ದು ರಾಷ್ಟ್ರೀಯ ಮಟ್ಟದ ಡಾಟಾಬೇಸನ್ನು ಅಂದರೆ ಮಾಹಿತಿ ವಲಯವನ್ನು ಅಥವಾ ಮಾಹಿತಿ ಸಂಪರ್ಕವನ್ನು ಅಥವಾ ಮಾಹಿತಿ ವರದಿಯನ್ನು ಅನಾರ್ಗನೈಸ್ಡ್ ಸೆಕ್ಟರ್ಸ್ಗೆ ಸಂಬಂಧಪಟ್ಟಂತೆ ಹೊಂದಿರುವಂಥದ್ದು. ಸೊ ಇದರೊಂದಿಗೆ ಆ ಅನಾರ್ಗನೈಸ್ಡ್ ಸೆಕ್ಟರ್ಸಲ್ಲಿ ಕೆಲಸ ಮಾಡುವಂತಹ ಅಥವಾ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವಂತಹ ಜನರಿಗೆ ಒಂದು ಸೋಷಿಯಲ್ ಸೆಕ್ಯೂರಿಟಿ ಎನ್ನುವಂತಹ ಒಂದು ಟರ್ಮ್ ನಮಗೆ ಇಂಪಾರ್ಟೆಂಟ್ ಆಗ್ತದೆ. ಇದನ್ನು ನಾವು ಕನ್ನಡದಲ್ಲಿ ಏನಂತ ಕರಿತೀವಿ ಅಂದರೆ ಸಾಮಾಜಿಕ ಭದ್ರತೆ ಅಂತೇಳಿ ಕರಿತೀವಿ. ಈ ಸೋಷಿಯಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಅಸಂಘಟಿತ ವಲಯರಿಗೆ ಕ್ರಿಯೇಟ್ ಮಾಡಿಕೊಡಬೇಕು, ಯೋಜನೆಗಳ ಮೂಲಕ ಕ್ರಿಯೇಟ್ ಮಾಡಿಕೊಡಬೇಕು ಎನ್ನುವಂಥದ್ದನ್ನು ಈ ಒಂದು ಇಶ್ರಮ್ ಪೋರ್ಟಲ್ ನಮಗೆ ಪ್ರಸ್ತುತಪಡಿಸ್ತಾ ಇದೆ. ಸೊ ಇದರೊಂದಿಗೆ ಇಲ್ಲಿ ಆಕ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಆದಂತಹ ಆಕ್ಸಿಡೆಂಟ್ ವಿಮೆ ಅಂದರೆ ಆಕ್ಸಿಡೆಂಟ್ ಇನ್ಶೂರೆನ್ಸು ಎಷ್ಟು ಪ್ರಮಾಣದಲ್ಲಿ ಇದೆ ಎನ್ನುವಂಥದ್ದನ್ನು ನೋಡ್ಕೊಳ್ಳೋದಾದರೆ 2 ಲ್ಯಾಕ್ಸ್ ಮೌಲ್ಯದಷ್ಟು ಇದೆ ಎನ್ನುವಂಥದ್ದು. ಸೊ ಇದನ್ನು ಕೂಡ ಡೈರೆಕ್ಟಾಗಿ ನಿಮಗೆ ಫಿಲಿಮ್ಸಲ್ಲಿ ಸ್ಟೇಟ್ಮೆಂಟ್ ಮುಖಾಂತರವಾಗಿ ತಿಳ್ಕೊಳ್ಬೋದಾಗುತ್ತದೆ. ಸೊ ಸ್ಟೇಟ್ಮೆಂಟ್ ಮುಖಾಂತರವಾಗಿ ಕೇಳ್ಬೋದಾಗುತ್ತದೆ, ಸರಿಯಾಗಿ ಗಮನದಲ್ಲಿ ಇಟ್ಕೊಬೇಕು. ಸೊ ಇದರೊಂದಿಗೆ ಇಶ್ರಮ್ ಪೋರ್ಟಲನ್ನು ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆಯ ಮುಖಾಂತರವೂ ಕೂಡ ಲಿಂಕ್ ಮಾಡಬೇಕು ಎನ್ನುವಂತಹ ಪ್ರಸ್ತಾಪವನ್ನು ಈಗ ಆಲ್ರೆಡಿ ಮಿನಿಸ್ಟ್ರಿಯಲ್ಲಿ ಡಿಸ್ಕಸ್ ಮಾಡಿರುವಂಥದ್ದು. ಸೊ ಇದರೊಂದಿಗೆ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಅಂದರೆ ಏನು ಅದನ್ನು ನಾವು ಮೊದಲನೇ ಹಂತದಲ್ಲಿ ತಿಳ್ಕೊಳ್ಬೇಕು. ಸೊ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆಯನ್ನು ನೋಡಿ, ಭೀಮಾ ಅನ್ನೋ ವರ್ಡ್ ಅಂತ ಬಂದ ತಕ್ಷಣ ನೀವು ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ ಈ ಒಂದು ಯೋಜನೆ ಅಂತ ನೋಡ್ಕೊಳ್ಳೋದಾದರೆ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು, ಇದು ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತೇಳಿ. ಸೊ ಈ ಒಂದು ಸುರಕ್ಷಾ ಭೀಮಾ ಯೋಜನೆಯ ಅಡಿಯಲ್ಲಿ ಭಾರತ ದೇಶದ ಜನರಿಗೆ ಆಕ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಅಥವಾ ಡೆತ್ ಆದಂತಹ ಸಂದರ್ಭದಲ್ಲಿ ವಿಮೆಯನ್ನು ಕ್ಲೈಮ್ ಮಾಡಿಕೊಳ್ಬೋದು ಎನ್ನುವಂಥ ಪ್ರಸ್ತಾಪವನ್ನು ಅಥವಾ ಫೆಸಿಲಿಟಿಯನ್ನು ಕೂಡ ಈ ಒಂದು ಭೀಮಾ ಎನ್ನುವಂಥ ಯೋಜನೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗಿದೆ. ನಿಮಗೆ ಕಾಮೆಂಟ್ ಸೆಕ್ಷನ್ನ ಮುಖಾಂತರವಾಗಿ ಈ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆಯನ್ನು ಯಾವ ವರ್ಷ ಇಂಟ್ರೊಡ್ಯೂಸ್ ಮಾಡಲಾಯಿತು ಎನ್ನುವಂಥದ್ದನ್ನು ಕೂಡ ಕಾಮೆಂಟ್ ಮುಖಾಂತರವಾಗಿ ನೀವು ತಿಳಿಸ್ಬೇಕು. ಇಲ್ಲಿ ಎಕ್ಸಿಸ್ಟಿಂಗ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಸ್ಕೀಮ್ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಆಗಿರೋದ್ರಿಂದ ಇದನ್ನು ನಾವು ಡೈರೆಕ್ಟಾಗಿ ಈ ಒಂದು ಇಶ್ರಮ್ ಪೋರ್ಟಲ್ನ ಜಾಯಿನ್ ಮಾಡಬೇಕು ಅಥವಾ ಲಿಂಕ್ ಮಾಡಬೇಕು ಎನ್ನುವಂಥ ಪ್ರಸ್ತಾಪವನ್ನು ಕೂಡ ಇಲ್ಲಿ ಪ್ರಸ್ತುತಪಡಿಸಿರುವಂಥದ್ದು. ಸೊ ಇಲ್ಲಿ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ನ ಒಂದು ಪ್ರಮುಖವಾದಂಥ ಒಂದು ನಂಬರ್ ಇದೆ, ಅದನ್ನು ನಾವು UAN ನಂಬರ್ ಅಂತೇಳಿ ಕರಿತೇವೆ. ತುಂಬ ಪ್ರಮುಖವಾಗಿರ್ತಕ್ಕಂತಹ ಮಾಹಿತಿ ಇದು. ಯೂನಿವರ್ಸಲ್ ಅಕೌಂಟ್ ನಂಬರ್ ಅಂತೇಳಿ ಕರಿತೀವಿ. ಎಕ್ಸಾಮ್ಸ್ಗಳಲ್ಲೆಲ್ಲ ಕೂಡ ಫುಲ್ ಫಾರ್ಮ್ ಅನ್ನು ಕೇಳ್ತಾರೆ. ಈ ಒಂದು UAN ಅಬ್ರಿವೇಷನ್ ಏನು ಅಂತ ನೋಡ್ಕೊಳ್ಳೋದಾದರೆ ಯೂನಿವರ್ಸಲ್ ಅಕೌಂಟ್ ನಂಬರ್ ಅಂತೇಳಿ ಕರಿತೇವೆ. ಸೊ ಅದರೊಂದಿಗೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಎನ್ನುವಂಥ ಒಂದು ಪಾಯಿಂಟು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇಶ್ರಮ್ ಯುನಿಕ್ಯೂ ಐಡಿಯ ಮುಖಾಂತರ ಈ ಡೈಬಿಟಿ ಒಂದು ಪ್ರಾವಧಾನದ ಮುಖಾಂತರ ಅಥವಾ ಒಂದು ವ್ಯವಸ್ಥೆಯ ಮುಖಾಂತರವಾಗಿ ಹಣ ಸಂದಾಯವಾಗುತ್ತದೆ ಎನ್ನುವಂಥದ್ದನ್ನು ಈ ಒಂದು ಆರ್ಟಿಕಲ್ನ ಮುಖಾಂತರವಾಗಿ ನಾವು ಗಮನದಲ್ಲಿ ಇಟ್ಕೊಬೋದು. ಸೊ ಈ ಮೂಲಕ 2022 ಮತ್ತು 2023 ಬಜೆಟ್ ಅಥವಾ ಕೇಂದ್ರ ಮುಂಗಡ ಪತ್ರದಲ್ಲಿ ನಿರ್ಮಲಾ ಸೀತಾರಾಮನ್ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಪ್ರಸ್ತುತಪಡಿಸಿದಂತೆ 4 ಪೋರ್ಟಲ್ಸ್ಗಳನ್ನು ಈಗಾಗಲೇ ಲಿಂಕ್ ಮಾಡುವಂಥ ಪ್ರಸ್ತಾಪವನ್ನು ಇಡಲಾಗಿರುವಂಥದ್ದು. ಆ 4 ಪೋರ್ಟಲ್ಸ್ಗಳು ಯಾವುದು ಅಂತ ನೋಡ್ಕೊಳ್ಳೋದಾದರೆ NCS ನ್ಯಾಷನಲ್ ಕ್ಯಾರಿಯರ್ ಸರ್ವಿಸ್, ಇಶ್ರಮ್, ಉದ್ಯಮ್ ಮತ್ತು ಅಸೀಮ್ ಅಂತೇಳಿ ಕರಿತೇವೆ. ಈ 4 ಉದ್ಯಮಗಳ ಅಥವಾ ಈ 4 ಪೋರ್ಟಲ್ಗಳನ್ನು ಲಿಂಕ್ ಮಾಡುವುದರ ಮೂಲಕ ಭಾರತ ದೇಶದಲ್ಲಿ NCS ಮತ್ತು ಇಶ್ರಮ್ ಪೋರ್ಟಲನ್ನು ಈಗ ಆಲ್ರೆಡಿ ಲೇಬರ್ ಮಿನಿಸ್ಟ್ರಿಯವರು ಇಂಟರ್ಲಿಂಕ್ ಮಾಡಿರುವಂಥದ್ದು 20 ತಾರೀಕು. ಈ ಮೂಲಕ ಇಶ್ರಮ್ ಮತ್ತು NCSಅಲ್ಲಿ ಕೆಲಸ ಮಾಡುವಂತಹ ಜನರು
ಎನ್ ಸಿ ಎಸ್ ಸರ್ವಿಸನ್ನು ಪಡೆದ ನಂತರ ಅಥವಾ ಎನ್ ಸಿ ಎಸ್ ಸರ್ವಿಸಲ್ಲಿ ಇರುವಂತಹ ಉದ್ಯೋಗಾವಕಾಶಗಳನ್ನು ಪಡೆಯುವುದರ ಮುಖಾಂತರ ಅಥವಾ ತಿಳಿಯುವುದರ ಮುಖಾಂತರವಾಗಿ ಹೆಚ್ಚು ಬೆಟರ್ ಜಾಬ್ ಆಪರ್ಚುನಿಟಿಯನ್ನು ಪಡ್ಕೊಳ್ಬೋದು. ಈಗಾಗಲೇ 26,000 ಇಶ್ರಮ್ ಬೆನಿಫಿಷರೀಸ್ಗಳು ಆಲ್ರೆಡಿ ಎನ್ ಸಿ ಎಸ್ ಅಲ್ಲಿ ರಿಜಿಸ್ಟರ್ ಆಗಿದ್ದಾರೆ ಎನ್ನುವಂಥದ್ದನ್ನು ಮಿನಿಸ್ಟ್ರಿ ಈಗಾಗಲೇ ಪ್ರಸ್ತುತಪಡಿಸಿರುವಂಥದ್ದು. ಇದನ್ನು ಕೂಡ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಗೆ ಇಂಪಾರ್ಟೆಂಟ್ ಆಗ್ತದೆ. ಭಾರತ ದೇಶದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಈಗಾಗಲೇ ಹೆಚ್ಚು ಪ್ರಮಾಣದಲ್ಲಿ ಇರುವಂಥದ್ದನ್ನು ನಾವು ಈಗ ಆಲ್ರೆಡಿ ಗಮನಿಸ್ತಾ ಇದ್ದೀವಿ. ಸೊ ಈ ಪೋರ್ಟಲ್ಸ್ಗಳ ಮುಖಾಂತರವಾಗಿ ನಾವು ನೋಡ್ಕೊಳ್ಳೋದಾದರೆ ಅನ್ಎಂಪ್ಲಾಯ್ಮೆಂಟನ್ನು ನಾವು ಕರ್ಬ್ ಮಾಡ್ಬೋದು. ಸೊ ಅದರೊಂದಿಗೆ ಇಲ್ಲಿ ಉದ್ಯಮ ಎನ್ನುವಂತಹ ಒಂದು ಸ್ಕೀಮ್ನ ಮುಖಾಂತರವಾಗಿ ಈ ಒಂದು ಸ್ಕೀಮ್ನ ಬಗ್ಗೆ ಮಾಹಿತಿಯನ್ನು ನಾವು ತಿಳ್ಕೊಳ್ಬೋದಾಗುತ್ತದೆ. ಸೊ ಯಾರು ಎಮ್ ಎಸ್ ಎಮ್ ಇಯನ್ನು ಸ್ಟಾರ್ಟ್ ಮಾಡೋದಕ್ಕೆ ಇಂಟ್ರೆಸ್ಟನ್ನು ಹೊಂದಿದ್ದಾರೋ ಅವರಿಗೋಸ್ಕರ ಕೇಂದ್ರ ಸರ್ಕಾರ ಇಂಟ್ರೊಡ್ಯೂಸ್ ಮಾಡಿರುವಂಥ ಒಂದು ಸ್ಕೀಮ್ ಯಾವುದು ಅಂತ ನೋಡ್ಕೊಳ್ಳೋದಾದರೆ ಉದ್ಯಮ ಎಮ್ ಎಸ್ ಎಮ್ ಇ ಒಂದು ಫುಲ್ ಫಾರ್ಮ್ ನಮಗೆ ಇಂಪಾರ್ಟೆಂಟು, ಅದರ ಬಗ್ಗೆ ತಿಳ್ಕೊಳ್ಬೇಕಾಗುತ್ತದೆ. ಅದರೊಂದಿಗೆ ಅಸಿಮ್ ಪೋರ್ಟಲ್ ಕೂಡ ಇಂಪಾರ್ಟೆಂಟ್, ಇದರ ಫುಲ್ ಫಾರ್ಮನ್ನು ನೋಡ್ಕೊಳ್ಳಿ. ಆತ್ಮನಿರ್ಭರ್ ಸ್ಕಿಲ್ಡ್ ಎಂಪ್ಲಾಯೀಸ್ ಎಂಪ್ಲಾಯರ್ ಮ್ಯಾಪಿಂಗ್ ಅಂತೇಳಿ ಕರಿತೀವಿ. ಸೊ ಅಂದರೆ ಎಂಪ್ಲಾಯ್ಮೆಂಟ್ ಜನ್ರೇಷನನ್ನು ಮಾಡೋದಕ್ಕೋಸ್ಕರ ಅಥವಾ ಎಂಪ್ಲಾಯ್ಮೆಂಟನ್ನು ಅವಕಾಶಗಳನ್ನು ಕ್ರಿಯೇಟ್ ಮಾಡೋದಕ್ಕೋಸ್ಕರ ಈ ಅಸಿಮ್ ಪೋರ್ಟಲನ್ನು ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು. ಅದೇ ರೀತಿಯಾಗಿ ಆತ್ಮನಿರ್ಭರ್ ಅನ್ನುವಂಥ ಟರ್ಮ್ ಕೂಡ ಇಂಪಾರ್ಟೆಂಟ್ ಆಗ್ತದೆ. ಮುಂದಿನ ಆರ್ಟಿಕಲ್ ಎಂಡಿಂಗ್ ಆಪ್ಸ್ವಾ ಎನ್ನುವಂಥದ್ದು. ಸೊ ಈ ಒಂದು ಆರ್ಟಿಕಲನ್ನು ನಾವು GS 2 ಬರುವಂಥ ಗೌರ್ನಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ ಮತ್ತು ಇಂಟರ್ನಲ್ ಸೆಕ್ಯೂರಿಟಿ ಮತ್ತು ಎಕ್ಸ್ಟರ್ನಲ್ ಸೆಕ್ಯೂರಿಟಿ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಗಮನಿಸ್ಬೋದಾಗುತ್ತದೆ. ಸೊ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಆಪ್ಸ್ಪಾ ಎನ್ನುವಂತಹ ಟರ್ಮ್ನ ಬಗ್ಗೆ ಮಾಹಿತಿ. ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗಳಲ್ಲಿ ಇಂಟ್ರೊಡ್ಯೂಸ್ ಮಾಡಿರುವಂತಹ ಈ ಆರ್ಮಡ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆ್ಯಕ್ಟ್ ಎನ್ನುವಂಥದ್ದು. ಈ ಒಂದು ಆರ್ಟಿಕಲಲ್ಲಿ ಪ್ರಸ್ತುತಪಡಿಸಿರುವಂತಹ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ಏನು ಅಂತ ನೋಡ್ಕೊಳ್ಳೋದಾದರೆ, ನಾರ್ತ್ ಈಸ್ಟರ್ನ್ ರೀಜನಲ್ಲಿ ಅಂದರೆ ಈಶಾನ್ಯ ರಾಜ್ಯಗಳ ಪ್ರದೇಶದಲ್ಲಿ ಈಗ ಆಲ್ರೆಡಿ ಆಪ್ಸ್ಪಾ ಎನ್ನುವಂಥ ಒಂದು ಕಾಯ್ದೆಯನ್ನು ಇಂಪೋಸ್ ಮಾಡಲಾಗಿರುವಂಥದ್ದು. ಸೊ ಈ ಮೂಲಕ ಭಾರತ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ನಾರ್ತ್ ಈಸ್ಟರ್ನ್ ರೀಜನ್ಗೆ ಸಂಬಂಧಪಟ್ಟಂತೆ ಅಥೆಂಟಿಕ್ ಇಂಡಿಫಿಕೇಶನನ್ನು ಕೊಟ್ಟಿದ್ದಾರೆ. ಸೊ ಆಪರೇಷನಲ್ ಇರ್ತಕ್ಕಂಥ ಆಪ್ಸ್ಪಾವನ್ನು ಈ ಮುಂದೆ ಅಂದರೆ ಮುಂದಿನ ದಿನಗಳಲ್ಲಿ ಕರ್ಬ್ ಮಾಡಲಾಗುವುದು ಅಥವಾ ತೆಗೆದುಹಾಕಲಾಗುವುದು ಎನ್ನುವಂಥದ್ದು. ಸೊ ಈ ರೀತಿಯಾಗಿ ತೆಗೆದುಹಾಕಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಸಿಚುಯೇಷನನ್ನು ನಾವು ಆಪ್ಸ್ಪಾ ಕಾಯ್ದೆಯನ್ನು ತೆಗೆದುಹಾಕುವುದರ ಮೂಲಕ ನಾರ್ತ್ ಈಸ್ಟರ್ನ್ ರೀಜನಲ್ಲಿ ನಾವು ಕಂಡುಕೊಳ್ಬೋದು ಎನ್ನುವಂಥದ್ದನ್ನು ಈ ಒಂದು ಆರ್ಟಿಕಲ್ ಪ್ರಸ್ತುತಪಡಿಸ್ತಾ ಇದೆ. ಇದರೊಂದಿಗೆ ಸಿಚುಯೇಷನ್ ತುಂಬ ನಾರ್ಮಲ್ ಆಗಿರುವಂಥದ್ದು, ಇದರಿಂದಾಗಿ ಫಲದಾಯಕವಾಗಿರುವಂತಹ ಒಂದು ಸನ್ನಿವೇಶವನ್ನು ಕೂಡ ನಾವು ಪಡಿಬೋದು ಎನ್ನುವಂಥದ್ದು. ಮುಂದಿನ ಹಂತದಲ್ಲಿ ಈ ಒಂದು ಡೈರೆಕ್ಷನ್ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿರ್ತಕ್ಕಂಥ ಡೈರೆಕ್ಷನ್ಸ್ಗಳು ಈ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗಳಲ್ಲಿ ಸರಿಯಾದ ಪ್ರಮಾಣದಲ್ಲಿ ಇಂಪ್ಲಿಮೆಂಟ್ ಆದಾಗ ಮಾತ್ರನೇ ಈ ಒಂದು ಸಿಚುಯೇಷನ್ ಕ್ರಿಯೇಟ್ ಆಗುವಂಥದ್ದು. ಸೊ ಈಗಾಗಲೇ ಭಾರತದ ಸರ್ಕಾರ ನಾಗಾಲ್ಯಾಂಡ್, ಅಸ್ಸಾಂ ಮತ್ತು ಮಣಿಪುರಕ್ಕೆ ಸಂಬಂಧಪಟ್ಟಂತೆ ಡೈರೆಕ್ಷನ್ಸ್ಗಳನ್ನು ಕೊಟ್ಟಿದ್ದು, ಈ ಕಾಯ್ದೆಯ ಅಡಿಯಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಸಡಿಲಿಕೆಯನ್ನು ಕೂಡ ಕೊಡಲಾಗಿರೋದು. ಈ ರಾಜ್ಯಗಳಲ್ಲಿ ಅಸ್ಸಾಂ, ನಾಗಾಲ್ಯಾಂಡ್ ಮತ್ತು ಮಣಿಪುರ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಪ್ರೋಗ್ರೆಸ್ಸನ್ನು ಕೂಡ ಅಚೀವ್ ಮಾಡಲಾಗಿರುವಂಥದ್ದು. ಸೊ ಈ ರೀತಿಯಾಗಿ ಆಪ್ಸ್ಪಾವನ್ನು ತೆಗೆದಂತಹ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಜನರಿಗೆ ಒಂದು ಇಮೆನ್ಸ್ ಅಂದರೆ ಬಿಗ್ ರಿಲೀಫು ಕೂಡ ಸಿಗುವಂಥದ್ದು. ಈ ಒಂದು ಆಪ್ಸ್ಪಾ ಕಾಯ್ದೆಯ ಮುಖಾಂತರವಾಗಿ ಸೆಕ್ಯೂರಿಟಿ ಪರ್ಸನಲ್ಸ್ಗಳಿಗೆ ಅಂದರೆ ಆರ್ಮಡ್ ಫೋರ್ಸಸ್ಗಳಿಗೆ ಒಂದು ಸ್ಪೆಷಲ್ ಪವರನ್ನು ಕೊಡಲಾಗುತ್ತದೆ. ಸೊ ಈ ಮೂಲಕ ಸ್ಪೆಷಲ್ ಪವರನ್ನು ಡಿಸ್ಟರ್ಬ್ಡ್ ಏರಿಯಾ ಅಂತೇಳಿ ಕ್ರಿಯೇಟ್ ಮಾಡಿ ಆ ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಸ್ಪೆಷಲ್ ಪವರ್ಸನ್ನು ಕೊಡಲಾಗುವಂಥದ್ದು. ಸೊ ಈ ಸ್ಪೆಷಲ್ ಪವರ್ಸನ್ನು ಕೊಟ್ಟಿರುವಂತಹ ಆಪ್ಸ್ಪಾ ಕಾಯ್ದೆಯ ಅಡಿಯಲ್ಲಿರ್ತಕ್ಕಂತಹ ಒಂದು ಡಿಸ್ಟರ್ಬ್ಡ್ ಏರಿಯಾ ಎನ್ನುವಂಥ ಪ್ರಾವಧಾನವನ್ನು ಕಳೆದ ವರ್ಷಗಳಿಂದ ಅಂದರೆ ಕೆಲವು ವರ್ಷಗಳಿಂದ ಸಿಗ್ನಿಫಿಕೆಂಟ್ ಆಗಿ ಕಡಿಮೆ ಮಾಡ್ತಾ ಬರ್ತಾ ಇದೆ. ಏನಕ್ಕೆ ಕಡಿಮೆ ಮಾಡ್ತಾ ಬರ್ತಾ ಇದೆ ಅಂದರೆ ಅಲ್ಲಿ ಸೆಕ್ಯೂರಿಟಿ ಸಿಚುಯೇಷನ್ ಇಂಪ್ಲಿಮೆಂಟ್ ಆಗ್ತಾ ಇದೆ ಎನ್ನುವಂಥದ್ದು. ಸೊ ಈ ಒಂದು ಮಾಹಿತಿಯನ್ನು ಯೂನಿಯನ್ ಹೋಮ್ ಮಿನಿಸ್ಟರ್ ಅವರು ಪ್ರಸ್ತಾಪಿಸಿರುವಂಥದ್ದು. ಸೊ ಇದರೊಂದಿಗೆ ಆಪ್ಸ್ಪಾ ಕಾಯ್ದೆಯ ಅಡಿಯಲ್ಲಿ ಡಿಸ್ಟರ್ಬ್ಡ್ ಏರಿಯಾಸನ್ನು ನಾವು ನೋಟಿಫೈಡ್ ಮಾಡ್ತೀವಿ ಎನ್ನುವಂಥದ್ದನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತದೆ. ಈಗಾಗಲೇ ಅಸ್ಸಾಂ, ನಾಗಾಲ್ಯಾಂಡ್ ಮತ್ತು ಮಣಿಪುರ ಪ್ರದೇಶದಲ್ಲಿ ಆಲ್ರೆಡಿ ಅದನ್ನು ಸಿಗ್ನಿಫಿಕೆಂಟ್ ಆಗಿ ಲೋ ಮಾಡಿದ್ದೇವೆ ಎನ್ನುವಂಥದ್ದನ್ನು ನಾವು ಆಲ್ರೆಡಿ ನೋಡ್ಕೊಳ್ಬೋದಾಗುತ್ತದೆ. ಸೊ ಇದರೊಂದಿಗೆ ಅಸ್ಸಾಮಲ್ಲಿ ಈಗಾಗಲೇ ಆಪ್ಸ್ಪಾವನ್ನು ತೆಗೆದುಹಾಕಿದ್ದು 23 ಡಿಸ್ಟಿಕ್ಸ್ಗಳಲ್ಲಿ ಕಂಪ್ಲೀಟಾಗಿ ತೆಗೆದುಹಾಕಿರುವಂಥದ್ದು ಮತ್ತು ಪಾರ್ಷಿಯಲ್ 1 ಕೂಡ ಇಂಪ್ಲಿಮೆಂಟ್ ಆಗಿರುವಂಥದ್ದನ್ನು ನೋಡ್ಕೊಳ್ಬೋದಾಗುತ್ತದೆ. ಈ ಮೂಲಕ ಆಪ್ಸ್ಪಾ ಎನ್ನುವಂಥ ಒಂದು ಕಾಯ್ದೆಯನ್ನು ಕನ್ವೀನಿಯಂಟಾಗಿ ನಾವು ತೆಗೆದುಹಾಕ್ಬೋದು, ಆ ಒಂದು ಪ್ರದೇಶಗಳಲ್ಲೂ ಕೂಡ ಸಂಪೂರ್ಣವಾಗಿ ಸಿಗ್ನಿಫಿಕೆಂಟಾಗಿ ಎಕ್ಸ್ಕ್ಲೂಷನನ್ನು ಮಾಡ್ಬೋದು. ಯಾವ ಒಂದು ಸಂದರ್ಭದಲ್ಲಿ ಆ ಒಂದು ಸನ್ನಿವೇಶದಲ್ಲಿ ಅಥವಾ ಆ ಒಂದು ಪ್ರದೇಶದಲ್ಲಿ ವಯಲೆನ್ಸ್ ಎನ್ನುವಂಥದ್ದು ಸಿಗ್ನಿಫಿಕೆಂಟಾಗಿ ರೆಡ್ಯೂಸ್ ಆದಂತಹ ಸಂದರ್ಭದಲ್ಲಿ ಯಾರಿಂದ, ಆರ್ಮಡ್ ಫೋರ್ಸಸ್ಗಳಿಂದ, ಸೆಕ್ಯೂರಿಟಿ ಸಿಚುಯೇಷನ್ನು ಇಂಪ್ರೂವ್ಮೆಂಟ್ ಆದಂತಹ ಸಂದರ್ಭದಲ್ಲಿ, ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ಗಳು ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಮತ್ತು ರೆಕಗ್ನಿಷನನ್ನು ಅಂದರೆ ಲಾ ಇಂದ ಕೊಟ್ಟಿರ್ತಕ್ಕಂಥ ರೆಕಗ್ನಿಷನನ್ನು ಕ್ರಿಯೇಟ್ ಮಾಡುವಂಥ ಸಂದರ್ಭದಲ್ಲಿ ಆಪ್ಸ್ಪಾವನ್ನು ನಾವು ಸಿಗ್ನಿಫಿಕೆಂಟಾಗಿ ಕಡಿಮೆ ಮಾಡ್ಬೋದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆಪ್ಸ್ಪಾದಲ್ಲಿ ಈಗ ಆಲ್ರೆಡಿ
ತ್ರಿಪುರಾದಲ್ಲಿ 2015, ಅದರೊಂದಿಗೆ ಮೇಘಾಲಯದಲ್ಲೂ ಕೂಡ 2018 ಆಸ್ಪಾವನ್ನು ರಿವೋಕ್ ಮಾಡಿರುವಂತಹ ಮಾಹಿತಿಯನ್ನು ನಾವು ಗಮನದಲ್ಲಿಟ್ಕೊಳ್ಬೇಕಾಗುತ್ತದೆ. ಅಂತಿಮ ಹಂತದಲ್ಲಿ ಈ ಒಂದು ಆಪ್ಸ್ಪಾವನ್ನು ಕೂಡ ನಾವು ಈ ಒಂದು ರೀಜನ್ಗೆ ಸಂಬಂಧಪಟ್ಟಂತೆ ತೆಗೆದುಹಾಕಬೇಕು ಎನ್ನುವಂಥದ್ದೊಂದು ಇನ್ಎವಿಟೇಬಲ್ ಸ್ಟೆಪ್. ಬಟ್ ಆದರೆ ಆ ಒಂದು ರೀಜನಲ್ಲಿ ಸೆಕ್ಯೂರಿಟಿ ಸಿಚುಯೇಷನನ್ನು ನಾವು ಗ್ರ್ಯಾಜುವಲ್ ಆಗಿ ಇಂಪ್ಲಿಮೆಂಟ್ ಮಾಡಲೇಬೇಕಾಗಿರ್ತದೆ. ಇದು ತುಂಬ ನೆಸೆಸರಿ ಆಗಿರ್ತಕ್ಕಂಥ ಅಂಶ. ಇದರೊಂದಿಗೆ ಈ ಆರ್ಮಡ್ ಫೋರ್ಸಸ್ಗಳಿಗೆ ಆಫ್ಸ್ಪಾ ಕಾಯ್ದೆಯಡಿಯಲ್ಲಿ ಕೊಟ್ಟಿರ್ತಕ್ಕಂಥ ಬಹುಮುಖ್ಯವಾದಂತಹ ಒಂದು ಇಂಪ್ಯುನಿಟಿಯನ್ನು ನಾವು ತೆಗೆದುಹಾಕಬೇಕು ಎನ್ನುವಂಥದ್ದನ್ನು ಈ ಆರ್ಟಿಕಲ್ ನಮಗೆ ಪ್ರಸ್ತುತಪಡಿಸ್ತಾ ಇದೆ. ಈ ಆಫ್ಸ್ಪಾ ಕಾಯ್ದೆಗೆ ಸಂಬಂಧಪಟ್ಟಂತೆ ಇರೋಮ್ ಶರ್ಮಿಳ ಅವರ ಹೆಸರು ತುಂಬ ಪ್ರಮುಖವಾಗಿರುವಂಥದ್ದು. ಹಾಗಾದರೆ ಕಾಮೆಂಟ್ ಸೆಕ್ಷನ್ನಲ್ಲಿ ಇರೋಮ್ ಶರ್ಮಿಳ ಅಂದರೆ ಯಾರು, ಇವರು ಯಾವ ಸ್ಟೇಟಿಗೆ ಸಂಬಂಧಪಟ್ಟಿರೋರು ಅಂತೇಳಿ ಕಾಮೆಂಟ್ ಮುಖಾಂತರವಾಗಿ ತಿಳಿಸಿ. ಮುಂದಿನ ಆರ್ಟಿಕಲ್ ಥರ್ಡ್ ವಾರ್ ಟಾಕ್ ದಟ್ ಕುಡ್ ಬಿ ಹೈಪರ್ ಬೋಲ್ ಎನ್ನುವಂಥದ್ದು. ಈ ಒಂದು ಆರ್ಟಿಕಲನ್ನು ನಾವು ಜಿ ಎಸ್ ಟೂ ಅಲ್ಲಿ ಬರುವಂಥ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ನಾವು ಗಮನಿಸ್ಕೊಳ್ಬೋದು. ಈ ಒಂದು ಆರ್ಟಿಕಲ್ ಕಂಪ್ಲೀಟ್ ಆಗಿ ಎಂಫಸೈಸ್ ಮಾಡ್ತಿರೋದು 3ನೇ ಮಹಾಯುದ್ಧಕ್ಕೆ ಸಂಬಂಧಪಟ್ಟಂತೆ. ಅಂದರೆ ಈಗ ಆಲ್ರೆಡಿ 2 ವಿಶ್ವ ಸಮರಗಳು 2 ವಿಶ್ವ ಯುದ್ಧಗಳು ಜರುಗಿದ್ದಾವೆ. ಸೊ ಈ ಒಂದು ಆರ್ಟಿಕಲಲ್ಲಿ ಕಂಪ್ಲೀಟ್ ಆಗಿ ರಷ್ಯಾ ಮತ್ತು ಉಕ್ರೇನ್ಗೆ ಸಂಬಂಧಪಟ್ಟಂತೆ ಆನ್ ಗೋಯಿಂಗ್ ವಾರ್ ಕಂಡೀಷನ್ ಯಾವ ರೀತಿಯಾಗಿದೆ, ಅದರಲ್ಲೂ ಕೂಡ ಯುನೈಟೆಡ್ ಸ್ಟೇಟ್ಸ್ ಮತ್ತು ನ್ಯಾಟೋ ಎರಡೂ ಒಂದು ಸಂಘಗಳು ಅಥವಾ ಸಂಸ್ಥೆಗಳು ಉಕ್ರೇನ್ಗೆ ಸಂಬಂಧಪಟ್ಟಂತೆ ಸಹಾಯವನ್ನು ಮಾಡ್ತಿರುವಂಥದ್ದು. ಸೊ ಒಂದು ಪ್ಯಾಕ್ಟ್ನ ಮುಖಾಂತರವಾಗಿ ಅಲ್ಲಿ ಲೆಥಲ್ ವೆಪನ್ಸ್ಗಳನ್ನು ಇಂಡಲ್ಜ್ ಮಾಡ್ತಿರೋದು, ಒಂದು ಪ್ಯಾಕೇಜ್ನ ಮುಖಾಂತರವಾಗಿ ಇಂಡಲ್ಜ್ ಮಾಡ್ತಿರೋದು ಉಕ್ರೇನ್ ದೇಶಕ್ಕೆ. ಈ ರೀತಿಯಾದ ಎಲ್ಲ ಆ್ಯಕ್ಟಿವಿಟೀಸ್ಗಳನ್ನು ಕೂಡ 3ನೇ ಮಹಾಯುದ್ಧಕ್ಕೆ ಎಂಟ್ರಿ ಕೊಡುವಂತಹ ಚಾನ್ಸಸ್ ಇದೆ ಎನ್ನುವಂಥದ್ದನ್ನು ಆರ್ಟಿಕಲ್ ಎಂಫಸೈಸ್ ಮಾಡ್ತಿರುವಂಥದ್ದು. ಸೊ ಈ ರೀತಿಯಾದಂಥ ಒಂದು ಕ್ರಮ ಯಾವ ರೀತಿಯಾಗಿ ಬಂದಿದೆ ಎನ್ನುವಂಥದ್ದನ್ನು ನೋಡ್ಕೊಳ್ಳೋದಾದರೆ 43 ನ್ಯಾಟೋ ಮತ್ತು ಇತರೆ ಕಂಟ್ರೀಸ್ಗಳ ಒಂದು ಮೀಟಿಂಗ್ನಲ್ಲಿ ಯು ಎಸ್ನ ಡಿಫೆನ್ಸ್ ಸೆಕ್ರೆಟರಿ ಆಗಿರ್ತಕ್ಕಂಥ ಲಾರ್ಡ್ ಆಸ್ಟಿನ್ರವರು ಉಕ್ರೇನ್ಗೆ ಸಂಬಂಧಪಟ್ಟಂತೆ ಅಸಿಸ್ಟೆನ್ಸನ್ನು ಕೊಡ್ತಿರುವಂಥದ್ದು, ಡೆಮಾನ್ಸ್ಟ್ರೇಷನ್ನ ಮಾಡ್ತಿರುವಂಥದ್ದು, ಸೊ ಎರಡೂ ರಾಷ್ಟ್ರಗಳಿಗೆ ಸಂಬಂಧಪಟ್ಟಂತೆ ಏನು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿರುವಂಥದ್ದನ್ನು ನೋಡ್ಕೊಳ್ಳೋದಾದರೆ ಅವುಗಳಿಗೆ ಸಂಬಂಧಿಸಿರುವಂತಹ ಸೊಲ್ಯೂಷನ್ಸ್ಗಳನ್ನು ಡೆಮಾನ್ಸ್ಟ್ರೇಷನ್ ಮಾಡ್ತಿರುವಂಥದ್ದು, ಈ ಮೂಲಕ ಇಂಡೈರೆಕ್ಟ್ ಆಗಿ ಉಕ್ರೇನ್ಗೆ ಸಪೋರ್ಟ್ ಮಾಡುತ್ತಿರುವಂಥದ್ದು, ಮತ್ತು ರಷ್ಯಾಗೆ ವೈಯಕ್ತಿಕವಾಗಿ ಯು ಎಸ್ ಎ ಹೊಂದಿರುವಂತಹ ಒಂದು ಫೈಟ್ ಆಗಿರ್ಬೋದು ಅಥವಾ ಅಗ್ರೆಷನ್ ಆಗಿರ್ಬೋದು ಈ ಉಕ್ರೇನ್ ದೇಶದ ಮುಖಾಂತರವಾಗಿ ಎಕ್ಸ್ಪ್ರೆಸ್ ಮಾಡ್ತಿರುವಂಥದ್ದು. ಈಗಾಗಲೇ ಜೋ ಬಿಡನ್ ಅವರು ಉಕ್ರೇನ್ ದೇಶಕ್ಕೆ ಸಂಬಂಧಪಟ್ಟಂತೆ ಅಪಾರ ಪ್ರಮಾಣದ ಹಣವನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು, ಇದರೊಂದಿಗೆ ವೆಪನ್ಸ್ಗಳನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು ಈಗಾಗಲೇ ರಷ್ಯಾಕ್ಕೆ ಒಂದು ರೀತಿಯಾದಂಥ ನೆಗೆಟಿವ್ ಇಂಪ್ಯಾಕ್ಟ್ ಬೀಳುತ್ತಿದೆ ಎನ್ನುವಂಥದ್ದನ್ನು ನೋಡ್ಕೊಳ್ಬೋದು. ಸೊ ಈ ರೀತಿಯಾದ ಸಿಚುಯೇಷನ್ ಮುಂದಿನ ದಿನಗಳಲ್ಲಿ ವಾರ್ ಆಗಿ ಕ್ರಿಯೇಟ್ ಆಗ್ಬೋದು, ಅದರಲ್ಲೂ ಕೂಡ ಸ್ಪೆಸಿಫಿಕಲಿ ಥರ್ಡ್ ವರ್ಲ್ಡ್ ವಾರ್ಗೆ ಎಂಟ್ರಿಯನ್ನು ಕೊಡಬಹುದು ಎನ್ನುವಂಥದ್ದನ್ನು ಈ ಆರ್ಟಿಕಲ್ ಎಂಫಸೈಸ್ ಮಾಡ್ತಿದೆ. ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಪ್ರಸ್ತುತವಾಗಿ ಕರೆಂಟ್ ಅಫೇರ್ಸಲ್ಲಿರ್ತಕ್ಕಂಥ ಬಹುಮುಖ್ಯವಾದ ಅಂಶ ಯಾವುದು ಅಂತ ನೋಡ್ಕೊಳ್ಳೋದಾದರೆ ಕುರಿಲ್ ಐಲ್ಯಾಂಡ್ ಅಂತೇಳಿ ಕರಿತೇವೆ. ಸೊ ಫೇಮಸ್ ಆಗಿ ಕುರಿಲ್ ಐಲ್ಯಾಂಡು ಇತ್ತೀಚೆಗೆ ರಷ್ಯಾ ಮತ್ತು ಜಪಾನ್ನ ನಡುವೆ ಉದ್ಭವ ಆಗಿರ್ತಕ್ಕಂಥ ಒಂದು ಬಿಕ್ಕಟ್ಟಿನ ಪ್ರದೇಶ. ಸೊ ಇದು ರಷ್ಯಾ ದೇಶ ನಮಗೆ ಸೇರಿರುವಂಥದ್ದು ಕುರಿಲ್ ಐಲ್ಯಾಂಡು, ಅದೇ ರೀತಿಯಾಗಿ ಜಪಾನ್ ಕ್ಲೈಮೇಟ್ ಇದೆ, ಇದು ನಮಗೆ ಸೇರಿರುವಂತಹ ಒಂದು ಐಲ್ಯಾಂಡು. ಸೊ ಅದೇ ರೀತಿಯಾಗಿ ಇವೆರಡು ರಾಷ್ಟ್ರಗಳ ನಡುವೆ ಬರ್ತಕ್ಕಂಥದ್ದು ಇದು ಕುರಿಲ್ ಐಲ್ಯಾಂಡ್ ಅಂತೇಳಿ ಕರಿತೀವಿ. ಸೊ ಯು ಪಿ ಎಸ್ ಸಿಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಪ್ಲೇಸಸ್ಗಳು ತುಂಬ ಪ್ರಮುಖವಾಗಿರುವಂಥದ್ದು. ಅದೇ ರೀತಿಯಾಗಿ ಸ್ಟಾಕಲಿನ್ ಐಲ್ಯಾಂಡ್ ಅಂತೇಳಿ ಕರಿತೀವಿ, ಇದು ಕೂಡ ರಷ್ಯಾಗೆ ಸಂಬಂಧಪಟ್ಟಿರುವಂಥದ್ದು. ಅದೇ ರೀತಿಯಾಗಿ ಕಮ್ಚಾಟ್ಕಾ ಪೆನಿನ್ಸುಲಾ ಅಂತೇಳಿ ಕರಿತೀವಿ, ಇದು ರಷ್ಯಾಗೆ ಬಿಲಾಂಗ್ ಆಗಿರುವಂಥದ್ದು. ಈ ಪ್ರದೇಶದಲ್ಲಿ ಬರುತ್ತೆ ಕುರಿಲ್ ಐಲ್ಯಾಂಡ್. ಡೈರೆಕ್ಟಾಗಿ ಯು ಪಿ ಎಸ್ ಸಿಲಿ ಕೇಳ್ಬೋದು, ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂತಹ ಕುರಿಲ್ ಐಲ್ಯಾಂಡ್ ಯಾವ ಎರಡು ರಾಷ್ಟ್ರಗಳಿಗೆ ಸಂಬಂಧಪಟ್ಟಿದೆ ಅಂತ ಕೇಳಿದರೆ ರಷ್ಯಾ ಮತ್ತು ಜಪಾನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಐಲ್ಯಾಂಡ್ಗಳಾಗಿದ್ದಾವೆ ಅಂತೇಳಿ ನಾವು ಆನ್ಸರನ್ನು ಮಾಡಬೇಕಾಗುತ್ತದೆ. ಮುಂದಿನ ಆರ್ಟಿಕಲ್ ಮರ್ಕ್ಯುರಿ ರೈಸಿಂಗ್ ಎನ್ನುವಂಥದ್ದು. ಈ ಒಂದು ಆರ್ಟಿಕಲನ್ನು ನಾವು ಜಿ ಎಸ್ 3 ಅಲ್ಲಿ ಬರುವಂಥ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮತ್ತು ಎನ್ವಿರಾನ್ಮೆಂಟ್ ಇಕಾಲಜಿ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಗಮನಿಸ್ಕೊಳ್ಬೋದು. ಸೊ ಮರ್ಕ್ಯುರಿ ರೈಸಿಂಗ್ ಅಂದರೆ ಇಲ್ಲಿ ಹೀಟ್ ವೇವ್ಸ್ಗೆ ಸಂಬಂಧಪಟ್ಟಂತೆ ಕಂಪ್ಲೀಟಾಗಿ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನು ಈ ಒಂದು ಆರ್ಟಿಕಲಲ್ಲಿ ನಮಗೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಸೊ ಈಗಾಗಲೇ ಹೀಟ್ ವೇವ್ಸ್ ಎನ್ನುವಂಥ ಟರ್ಮು ನಮಗೆ ಇಂಪಾರ್ಟೆಂಟ್ ಆಗ್ತದೆ. ಸೊ ಹೀಟ್ ವೇವ್ ಡೆತ್ಗಳು ಈಗಾಗಲೇ ಭಾರತದಲ್ಲಿ ನಡೀತಾ ಇರುವಂಥದ್ದು, ಎಸ್ಪೆಷಲಾಗಿ ನಾರ್ತ್ ಇಂಡಿಯಾ ಮತ್ತು ಸೆಂಟ್ರಲ್ ಇಂಡಿಯಾದಲ್ಲಿ ಈಗಾಗಲೇ ಟೆಂಪರೇಚರ್ ಇನ್ಕ್ರೀಸ್ ಆಗಿರುವಂಥದ್ದು. ಈ ಮೂಲಕ ಭಾರತ ದೇಶದಲ್ಲಿ ಈ ಹೀಟ್ ವೇವ್ಸ್ಗಳು ಯಾವ ರೀತಿಯಾಗಿ ಅಫೆಕ್ಟ್ ಆಗ್ತಾ ಇದ್ದಾವೆ, ಅದರೊಂದಿಗೆ ಟೆಂಪರೇಚರ್ ಯಾವ ರೀತಿಯಾಗಿ ಇನ್ಕ್ರೀಸ್ ಆಗ್ತಿದೆ ಎನ್ನುವಂಥ ಮಾಹಿತಿಯನ್ನು ನಾವು ಗಮನದಲ್ಲಿಟ್ಕೊಬೇಕಾಗುತ್ತದೆ. ಸೊ ಮೊದಲನೇ ಹಂತದಲ್ಲಿ 122 ವರ್ಷಗಳಲ್ಲಿಯೇ ಮೊದಲ ಬಾರಿಗೆ ಏಪ್ರಿಲ್ ತಿಂಗಳ ಟೆಂಪರೇಚರ್ ನಾರ್ತ್ ವೆಸ್ಟ್ ಮತ್ತು ಸೆಂಟ್ರಲ್ ಇಂಡಿಯಾ ಅಂದರೆ ವಾಯುವ್ಯ ಭಾಗದ ಭಾರತ ಮತ್ತು ಮಧ್ಯ ಭಾರತದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಇದೆ. ಇದು ಹೀಟ್ ವೇವ್ಸ್ಗಳಿಗೆ ಅಂದರೆ ಬಿಸಿಯಾಗಿರ್ತಕ್ಕಂಥ ಅಲೆಗಳಿಗೆ ಕಾರಣವಾಗಿರುವಂಥದ್ದನ್ನು ಈ ಆರ್ಟಿಕಲ್ ಎಂಫಸೈಸ್ ಮಾಡ್ತಿರುವಂಥದ್ದು. ಸೊ ಏಪ್ರಿಲ್ 1 ರಿಂದ 28 ಒಂದು ಅವರೇಜ್ ಮಂತ್ಲಿ ಮ್ಯಾಕ್ಸಿಮಮ್ ಟೆಂಪರೇಚರನ್ನು ನೋಡ್ಕೊಳ್ಳೋದಾದರೆ 35.9 ಡಿಗ್ರಿ ಸೆಲ್ಸಿಯಸ್ಸು,
ಅದೇ ರೀತಿಯಾಗಿ ಮಧ್ಯ ಭಾರತದಲ್ಲಿ ನೋಡ್ಕೊಳ್ಳೋದಾದರೆ 37.78 ಡಿಗ್ರಿ ಸೆಲ್ಸಿಯಸ್ಸನ್ನು ನಾವು ಕಾಣ್ಬೋದು. ಇದು ಆವರೇಜ್ ಆಗಿರ್ತಕ್ಕಂಥ ನಾರ್ಮಲ್ ಲೆವೆಲ್ಗಿಂತ ಹೆಚ್ಚಾಗಿರುವಂಥದ್ದನ್ನು ಇಲ್ಲಿ ಪ್ರಸ್ತುತಪಡಿಸುತ್ತಿರುವಂಥದ್ದು. ಸೊ ಯಾವ ಯಾವ ಪ್ರದೇಶಗಳಲ್ಲಿದ್ದಾವೆ, ರಾಜಸ್ಥಾನ, ಪಂಜಾಬ್, ಹರಿಯಾಣ, ಗುಜರಾತ್ ಮತ್ತು ಮಹಾರಾಷ್ಟ್ರದಲ್ಲಿ ಆಲ್ರೆಡಿ ಆವರೇಜ್ ಟೆಂಪ್ರೇಚರ್ಸ್ಗಿಂತಲೂ ಕೂಡ ಮಿಡ್ ಫಾರ್ಟೀಸ್ ಅಂದರೆ 40 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ನ ಹೊಂದಿರುವಂಥದ್ದನ್ನು ಇಲ್ಲಿ ಪ್ರಸ್ತುತಪಡಿಸ್ತಿರುವಂಥದ್ದು. ಸೊ ಎಲ್ಲ ಮಾಹಿತಿಯನ್ನು ಪ್ರಸ್ತುತಪಡಿಸ್ತಿರುವಂತಹ ಸಂಸ್ಥೆಯ ಹೆಸರು ಯಾವುದು ಅಂತ ನೋಡ್ಕೊಳ್ಳೋದಾದರೆ ಇಂಡಿಯಾ ಮೀಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ ಹೇಳ್ತಾ ಇದೆ. ಇಲ್ಲಿ ಇಂಡಿಯನ್ ಮೀಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ ಪ್ರಸ್ತುತಪಡಿಸಿರುವಂಥ ಮಾಹಿತಿಯನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. ನಾರ್ಮಲ್ ಮಾನ್ಸೂನ್ ಅಥವಾ 99% ಆಫ್ ಲಾಂಗ್ ಪೀರಿಯಡ್ ಅವರೇಜ್ ಅಂತೇಳಿ ಒಂದು ಟರ್ಮ್ ಬರುತ್ತೆ, ತುಂಬ ಇಂಪಾರ್ಟೆಂಟು. ಮೊದಲನೇ ಹಂತದಲ್ಲಿ ಲಾಂಗ್ ಪೀರಿಯಡ್ ಅವರೇಜ್ ಎಷ್ಟಿದೆ ಅಂತ ಕೇಳಿದೆ, 87 ಸೆಂಟಿಮೀಟರ್ ಅನ್ನೋದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. ಸೊ ಇದನ್ನು ಸಿಂಪಲ್ ಆಗಿ ಲಾಂಗ್ ಪೀರಿಯಡ್ ಅವರೇಜ್ ಅಂತೇಳಿ ಕರಿತೇವೆ. ಎಷ್ಟು ಪ್ರಮಾಣದಲ್ಲಿದೆ, 87 ಸೆಂಟಿಮೀಟರ್ ಇದೆ ಎನ್ನುವಂಥದ್ದು. ಅಂದರೆ ಭಾರತ ದೇಶದಲ್ಲಿ 1950 ಹಿಡಿದು 2021 ನಾವು ಗಮನಿಸ್ಕೊಂಡಾಗ ಲಾಂಗ್ ಪೀರಿಯಡ್ ಅವರೇಜ್ ಅಂದರೆ ಸರಾಸರಿಯ ಮಳೆಯ ಪ್ರಮಾಣ ಎಷ್ಟಿದೆ ಅಂತ ನೋಡ್ಕೊಳ್ಳೋದಾದರೆ 87 ಸೆಂಟಿಮೀಟರ್ ಅಂತ ಇದೆ. ಸೊ ಈ ವರ್ಷ IMD ಪ್ರಸ್ತುತಪಡಿಸ್ತಿರುವಂಥ ಮಾಹಿತಿಯ ಪ್ರಕಾರ 99% ಲಾಂಗ್ ಪೀರಿಯಡ್ ಅವರೇಜ್ ಇದೆ ಎನ್ನುವಂಥದ್ದನ್ನು ಪ್ರಸ್ತುತಪಡಿಸ್ತಾ ಇದೆ. ಅದೇ ರೀತಿಯಾಗಿ ಈ ಲಾಂಗ್ ಪೀರಿಯಡ್ ಅವರೇಜ್ ಅನ್ನುವಂಥ ಟರ್ಮ್ ನಮಗೆ ಇಂಪಾರ್ಟೆಂಟು, ಪ್ರಿಲಿಮ್ಸಲ್ಲಿ ಕೇಳುವಂಥ ಚಾನ್ಸಸ್ ಜಾಸ್ತಿ ಇದೆ. ಸೊ ಈ ಒಂದು ಮಾಹಿತಿಯ ಪ್ರಕಾರ 99% ಲಾಂಗ್ ಪೀರಿಯಡನ್ನು ನಾವು ಹೊಂದ್ಕೊಳ್ಳುವಂಥದ್ದನ್ನು, ಕೇರಳದಲ್ಲಿ ಈಗಾಗಲೇ ಮಾನ್ಸೂನನ್ನು ಹಿಟ್ ಆಗ್ತಿರುವಂಥ ಒಂದು ಮಾಹಿತಿಯನ್ನು ಕೂಡ IMD ಪ್ರಸ್ತುತಪಡಿಸ್ತಾ ಇದೆ. ಈ ದಿನ ಹಿಂದೂ ಪೇಪರಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಪಜಲನ್ನು ನಾವು ಗಮನಿಸ್ಕೊಳ್ಬೇಕಾಗುತ್ತದೆ. ಇದು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಗೆ ನಮಗೆ ಇಂಪಾರ್ಟೆಂಟ್ ಆಗ್ತದೆ. ಇಲ್ಲಿ 9 ಕ್ವೆಶ್ಚನನ್ನು ಕೊಡಲಾಗಿದೆ, ಹಾಗೆ ಒಂದು ಬಾರಿ ಗ್ಲಾನ್ಸನ್ನು ಮಾಡ್ಕೊಳ್ಳಿ. ಮುಂದಿನ ಆರ್ಟಿಕಲ್, ವಿಲ್ ಟ್ರೈ ಟು ಸ್ಟ್ರೆಂಥನ್ ಸ್ಪಿರಿಟ್ ಆಫ್ ಕೋಆಪರೇಷನ್ ವಿತ್ ಯುರೋಪ್ ಪ್ರೈಮ್ ಮಿನಿಸ್ಟರ್. ಈ ಒಂದು ಆರ್ಟಿಕಲನ್ನು ನಾವು GS2 ಬರುವಂಥ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಮತ್ತು ಇಂಡಿಯನ್ ಡಯಸ್ಪೊರಾ ಎನ್ನುವಂತಹ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಳೋದಾಗುತ್ತದೆ. ಸೊ ಭಾರತ ದೇಶದ ಪ್ರಧಾನಮಂತ್ರಿಯವರು 3 ದೇಶಗಳ ಒಂದು ಪ್ರವಾಸವನ್ನು ಕೈಗೊಂಡಿದ್ದಾರೆ. ಭಾರತದ ಪೀಸ್ ಆ್ಯಂಡ್ ಪ್ರಾಸ್ಪರಿಟಿಗೆ ಸಂಬಂಧಪಟ್ಟಂತೆ, ಭಾರತದ ಶಾಂತಿ ಮತ್ತು ಏಳಿಗೆಗೆ ಸಂಬಂಧಪಟ್ಟಂತೆ ಏನು ಅನ್ವೇಷಣೆಯನ್ನು ಮಾಡ್ತಾ ಇದೆ, ಪ್ರಯತ್ನವನ್ನು ಮಾಡ್ತಾ ಇದೆ. ಇದಕ್ಕೆ ಅಸಿಸ್ಟೆಂಟ್ ಆಗಿ ಇರುವಂತಹ ಯುರೋಪಿಯನ್ ರಾಷ್ಟ್ರಗಳೊಂದಿಗೆ ಪಾರ್ಟ್ನರ್ಶಿಪ್ಪನ್ನು, ಅದರಲ್ಲೂ ಸ್ಪಿರಿಟ್ ಆಫ್ ಕೋಆಪರೇಷನನ್ನು ಇನ್ಬಿಲ್ಡ್ ಮಾಡಬೇಕು, ಸ್ಟ್ರೆಂಥನ್ ಮಾಡಬೇಕು ಎನ್ನುವಂತಹ ಒಂದು ಎಂಗೇಜ್ಮೆಂಟನ್ನು ಈ 3 ರಾಷ್ಟ್ರಗಳ ಪ್ರವಾಸದಲ್ಲಿ ಭಾರತದ ಪ್ರಧಾನಮಂತ್ರಿಯವರು ಹೊಂದಿದ್ದಾರೆ ಎನ್ನುವಂಥದ್ದನ್ನು. ಸೊ ಭಾರತ ದೇಶಕ್ಕೆ ಸಂಬಂಧಪಟ್ಟಂತೆ ವೆಲ್ಫೇರ್ ಆಫ್ ಡಯೋಸ್ಪೇರಾ ಅಂದರೆ ಬೇರೆ ದೇಶದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ವಲಸೆ ಕಾರ್ಮಿಕರು ಅಥವಾ ವಲಸೆ ಜನಗಳನ್ನು ನಾವು ಟೋಟಲಾಗಿ ನಾವು ಇಂಡಿಯನ್ ಡಯೋಸ್ಪೊರಾ ಅಂತ ಕರಿತೀವಿ. ತುಂಬ ಇಂಪಾರ್ಟೆಂಟು ಮೇನ್ಸ್ ಪರ್ಸ್ಪೆಕ್ಟಿವ್ ಆಗಿ. ಸೊ ಅದರೊಂದಿಗೆ ಈ ಡಯೋಸ್ಪೊರಾಸ್ಗಳ ವೆಲ್ಫೇರು, ಉಕ್ರೇನ್ನ ಕ್ರೈಸಿಸ್ಸು ಮತ್ತು ರಿನ್ಯೂವಬಲ್ ಎನರ್ಜಿಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ವಿಷಯಗಳನ್ನು ಕವರ್ ಮಾಡಿ ಈ 3 ವಿಷಯಗಳಿಗೆ ಸಂಬಂಧಪಟ್ಟಂತೆ ಒಂದು ಪೂರ್ಣ ಪ್ರಮಾಣದ ಒಂದು ತಯಾರಿಯನ್ನು, ಅದರೊಂದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ಯಾಕ್ಟನ್ನು ಈ 3 ದೇಶಗಳ ಪ್ರವಾಸಕ್ಕೆ ಸಂಬಂಧಪಟ್ಟಂತೆ ಭಾರತದ ಪ್ರಧಾನಮಂತ್ರಿಯವರು ತೆಗೆದುಕೊಳ್ಳಲ್ಲ ಇದ್ದಾರೆ ಎನ್ನುವಂಥದ್ದನ್ನು ಈ ಒಂದು ಆರ್ಟಿಕಲ್ ನಮಗೆ ಪ್ರಸ್ತುತಪಡಿಸ್ತಾ ಇದೆ. ಸೊ ಇದರೊಂದಿಗೆ ಕೋಆಪರೇಷನನ್ನು, ಸ್ಪಿರಿಟ್ ಆಫ್ ಕೋಆಪರೇಷನ್ ಈ ವರ್ಡ್ ತುಂಬ ಇಂಪಾರ್ಟೆಂಟ್ ಆಗ್ತದೆ. ನಮಗೆ ಮೇನ್ಸ್ ಉತ್ತರಗಳಲ್ಲಿ ಈ ಸ್ಪಿರಿಟ್ ಆಫ್ ಕೋಆಪರೇಷನ್ ಎನ್ನುವಂಥ ವರ್ಡನ್ನು ಬಳಸ್ಕೊಂಡ್ರೆ ಉತ್ತಮವಾಗಿರ್ತಕ್ಕಂಥ ಅಂಕಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತದೆ ಎನ್ನುವಂಥದ್ದನ್ನು. ಸೊ ಯುರೋಪಿಯನ್ ರಾಷ್ಟ್ರಗಳೊಂದಿಗೆ ಭಾರತದ ಸಂಬಂಧ ಇತ್ತೀಚಿನ ದಿನಗಳಲ್ಲಿ ಬಿಗಡಿಸ್ತಾ ಇದೆ, ತುಂಬ ಚಾಲೆಂಜಿಂಗ್ ಆಗ್ತಾ ಇದೆ. ಭಾರತ ಪ್ರಧಾನಮಂತ್ರಿಯವರ ಈ 3 ದಿನಗಳ ಅಥವಾ 3 ರಾಷ್ಟ್ರಗಳ ಮುಖ್ಯವಾದ ಅಥವಾ 3 ರಾಷ್ಟ್ರಗಳ ಪ್ರವಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮುಖ್ಯ ಉದ್ದೇಶಗಳಲ್ಲಿ ಮೊದಲನೇದು ಇಂಡಿಯನ್ ಡಯೋಸ್ಪೊರಾ ಎನ್ನುವಂಥದ್ದು. ಬೇರೆ ದೇಶಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಭಾರತೀಯ ಮೂಲದವರನ್ನು ನಾವು ಇಂಡಿಯನ್ ಡಯೋಸ್ಪೊರಾ ಅಂತೇಳಿ ಕರಿತೀವಿ. ಕಾಂಟಿನೆಂಟಲ್ ಯುರೋಪಿಗೆ ಸಂಬಂಧಪಟ್ಟಂತೆ ಮೋರ್ ದ್ಯಾನ್ ಅಥವಾ 1 ಮಿಲಿಯನ್ನಷ್ಟು ಪಾಪ್ಯುಲೇಷನ್ ಅಥವಾ ಡಯೋಸ್ಪೊರಾವನ್ನು ಕಾಂಟಿನೆಂಟಲ್ ಯುರೋಪ್ ಹೊಂದಿರುವಂಥದ್ದು. ಅದರಲ್ಲೂ ಕೂಡ ಜಪಾನ್ ದೇಶ ಸ್ಪೆಷಲ್ ಆಗಿ ಇಂಡಿಯನ್ ಡಯೋಸ್ಪೊರಾವನ್ನು ಸಿಗ್ನಿಫಿಕೆಂಟ್ ಪ್ರಪೋರ್ಷನ್ನಲ್ಲಿ ಹೊಂದಿದ್ದಾರೆ. ಮುಂದಿನ ಹಂತದಲ್ಲಿ ಭಾರತ 2ನೇ ಇಂಡೋ ಇಂಡಿಯಾ ನಾರ್ಡಿಕ್ ಸಮ್ಮಿಟನ್ನು ಅಟೆಂಡ್ ಆಗಲಿದೆ ಡೆನ್ಮಾರ್ಕ್ನ ಕೂಪನ್ ಹೇಗನ್ನಲ್ಲಿ. ಸೊ ಈ ಒಂದು ಸಮ್ಮಿಟ್ನಲ್ಲಿ ಡೆನ್ಮಾರ್ಕ್, ಐಲ್ಯಾಂಡ್, ಫಿನ್ಲ್ಯಾಂಡ್, ಸ್ವೀಡನ್ ಮತ್ತು ನಾರ್ವೆ ದೇಶಗಳು ಹೊಂದಿದ್ದು ಕೂಡ ಸಮ್ಮಿಟನ್ನು ನಡೆಯುವುದರ ಮುಖಾಂತರವಾಗಿ ಪೋಸ್ಟ್ ಪ್ಯಾಂಡೆಮಿಕ್ ಎಕನಾಮಿಕ್ ಪಾತು, ಹವಾಮಾನ ಬದಲಾವಣೆ, ಡಿಜಿಟಲೈಸೇಷನ್ ಮತ್ತು ನವೀಕರಿಸಬಹುದಾದ ಎನರ್ಜಿಗೆ ಸಂಬಂಧಪಟ್ಟಂತೆ ಈ ಒಂದು ಸಮ್ಮಿಟ್ನಲ್ಲಿ ಮಾತನಾಡಲಾಗುತ್ತದೆ. ಸೊ ಇತ್ತೀಚೆಗೆ ಆಯ್ಕೆಯಾಗಿರ್ತಕ್ಕಂಥ ಇಮ್ಯಾನ್ಯುಯಲ್ ಮ್ಯಾಕ್ರನ್, ಫ್ರೆಂಚ್ ಪ್ರೆಸಿಡೆಂಟ್ ಆಗಿ ಆಯ್ಕೆಯಾದಂತಹ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಅವರ ಜೊತೆಗೂ ಕೂಡ ಮೀಟಿಂಗನ್ನು ಹೆಲ್ಡ್ ಮಾಡಲಿದ್ದು, ಎರಡೂ ರಾಷ್ಟ್ರಗಳು ಕೂಡ ಪರಸ್ಪರ ಈಚ್ ಕೋಆಪರೇಷನ್ನ ಮುಖಾಂತರವಾಗಿ, ಎರಡೂ ರಾಷ್ಟ್ರಗಳ ನಡುವೆ ಕ್ಲೋಸ್ ಕೋಆಪರೇಷನ್ನ ಮುಖಾಂತರವಾಗಿ ಕೆಲಸ ಮಾಡೋದಕ್ಕೆ ಹೊರಟಿದ್ದಾರೆ ಎನ್ನುವಂಥದ್ದನ್ನು ಈಗಾಗಲೇ ಪ್ರಸ್ತಾಪಿಸಲಾಗಿರುವಂಥದ್ದು.
ಸೊ ಮುಂದಿನ ಹಂತದಲ್ಲಿ ಭಾರತ ದೇಶದ ಅಜಂತ ಮತ್ತು ಮಹಾಬಲಪುರಂಗೆ ಸಂಬಂಧಪಟ್ಟಂತೆ ಫೇಮಸ್ ರಿಲಿಜಿಯಸ್ ಮತ್ತು ಟೆಂಪಲ್ ಆರ್ಕಿಟೆಕ್ಚರ್ಗೆ ಸಂಬಂಧಪಟ್ಟಂತೆ ಎರಡೂ ಕೂಡ ಪ್ರಮುಖವಾಗಿರ್ತಕ್ಕಂಥ ಪ್ಲೇಸಸ್ಗಳು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಎಕ್ಸಾಮ್ಸಲ್ಲೂ ಕೂಡ ಕ್ವಶನನ್ನು ಕೇಳಲಾಗಿರುವಂಥದ್ದು. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿ ಇಲ್ಲಿ ಪಿಕ್ಚರನ್ನು ಕೂಡ ತಾವು ಗಮನಿಸಿಕೊಳ್ಬೋದು. ಮುಂದಿನ ಹಂತದಲ್ಲಿ ಕೇಶವ್ ಚಂದ್ರಸೇನ್ ಎನ್ನುವಂತಹ ಒಬ್ಬ ಫ್ರೀಡಮ್ ಫೈಟರ್ಗೆ ಸಂಬಂಧಪಟ್ಟಿರುವಂತಹ ಕ್ವಶನನ್ನು ಕೇಳಲಾಗಿದೆ. ಕಲ್ಕತ್ತಾ ಯುನಿಲ್ಯಾಟ್ರಲ್ ಕಮಿಟಿ, ಟ್ಯಾಬರ್ನೆಲ್ ಆಫ್ ನ್ಯೂ ಡಿಸ್ಪೆನ್ಷನ್, ಇಂಡಿಯನ್ ರಿಫಾರ್ಮ್ಸ್ ಅಸೋಸಿಯೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನನ್ನು ಕೇಳಿದ್ದಾರೆ. ಸರಿಯಾದ ಆಪ್ಷನ್ ಮುಖಾಂತರವಾಗಿ ಉತ್ತರವನ್ನು ಇದಾಗಿತ್ತು. 2/5/2022 ಕನ್ನಡದಲ್ಲಿ ದಿ ಹಿಂದೂ ದಿನಪತ್ರಿಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಶ್ಲೇಷಣೆ. ಇದಕ್ಕೆ ಸಂಬಂಧಪಟ್ಟಂತೆ ತಾವೇನಾದರೂ ಡೌಟ್ಸ್ಗಳನ್ನು ಹೊಂದಿದ್ದರೆ, ಏನಾದರೂ ಗೊಂದಲವನ್ನು ಹೊಂದಿದ್ದರೆ ಕಾಮೆಂಟ್ ಮುಖಾಂತರವಾಗಿ ಕಮೆಂಟ್ ಮಾಡಿ ತಮ್ಮ ಗೊಂದಲವನ್ನು ನಿವಾರಿಸ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಆಲ್ ದ ಬೆಸ್ಟ್.